ಸ್ನೇಹಿತರೆ, ಈಗ ನಾನು ಎಕ್ಸ್ಪ್ಲೇನ್ ಮಾಡುತ್ತಿರುವಂತಹ ಸಿನಿಮಾ ಕತೆ ಲಾರ್ಡ್ ಆಫ್ ದ ರಿಂಗ್ಸ್ ಥರ್ಡ್ ಪಾರ್ಟ್. ಫಸ್ಟ್ ಮತ್ತು ಸೆಕೆಂಡ್ ಪಾರ್ಟ್ನ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನನ್ಗೆ ಗೊತ್ತು ನೀವು ಥರ್ಡ್ ಪಾರ್ಟ್ಗಾಗಿ ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೀರಿ ಅಂತ. ಹಾಗಾದ್ರೆ ಕತೆಗೆ ಹೋಗೋಣ. ಈ ಕಥೆಯ ಶುರುವಿನಲ್ಲಿ ಹಾಬಿಟ್ಸ್ ಮೆಗಾಲ್ ತನ್ನ ಸೋದರ ಸಂಬಂಧಿ, ಅವನ ಹೆಸರೇ ಡಿಯಾಗಾಲ್, ಅವನೊಂದಿಗೆ ಸೇರಿಕೊಂಡು ನದಿಯ ನೀರಿನಲ್ಲಿ ಇಬ್ಬರು ಗಾಳ ಹಾಕಿ ಮೀನನ್ನು ಹಿಡಿಯುತ್ತಿರುತ್ತಾರೆ. ಅವರಲ್ಲಿ ಒಬ್ಬ ಹಾಬಿಟ್ ಡಿಯಾಗಾಲ್ನ ಗಾಳಕ್ಕೆ ಒಂದು ಮೀನು ಸಿಲುಕಿ ಹಾಕಿಕೊಳ್ಳುತ್ತೆ. ಆ ಮೀನು ತುಂಬಾ ಭಾರವಿರುತ್ತೆ. ಡಿಯಾಗಾಲ್ ಶಕ್ತಿ ಮೀರಿ ಪ್ರಯತ್ನಿಸ್ತಾನೆ. ಆದರೂ ಜಪ್ಪಯ್ಯ ಅಂದರೂ ಕೂಡ ಆ ಮೀನನ್ನು ಎಳಿಲಿಕ್ಕೆ ಅವನಿಗೆ ಸಾಧ್ಯವಾಗಲ್ಲ. ಯಾಕೆಂದ್ರೆ ಆ ಮೀನು ತುಂಬಾ ದೊಡ್ಡ ಮೀನಾಗಿತ್ತು. ಮೀನನ್ನು ಎಳಿತಿದ್ದ ಡಿಯಾಗಾಲ್ ದಸಲ್ಲನೆ ನೀರಿಗೆ ಬೀಳ್ತಾನೆ. ಇದೆಲ್ಲವನ್ನು ನೋಡಿ ಸ್ಮೇಗಲ್ ನಗುತ್ತಿದ್ದ. ನೀರಿಗೆ ಬಿದ್ದಂತ ಡಿಯಾಗಾಲ್ನ ಆ ಮೀನು ಗಾಳದೊಂದಿಗೆ ಎಳೆದುಕೊಂಡು ಹೋಗುತ್ತೆ. ಡಿಯಾಗಾಲ್ ನೀರಿನ ಒಳಗೆ ಹೋದಾಗ ಅವನ ಗಮನ, ಅವನ ದೃಷ್ಟಿ ಆ ರಿಂಗ್ನ ಮೇಲೆ ಬೀಳುತ್ತೆ. ಅಲ್ಲಿ ಅದೇ ಉಂಗುರವಿತ್ತು, ಅಂದರೆ ಸೌರನ ಉಂಗುರ. ಅದು ಹಲವಾರು ವರ್ಷಗಳ ಹಿಂದೆ ನದಿಯ ನೀರಿನಲ್ಲಿ ಬಿದ್ದು ಹೋದಂತ ಉಂಗುರವಾಗಿತ್ತು. ಇದು ಬೇರೆ ಯಾವ ರಿಂಗ್ ಅಲ್ಲ, ಪ್ರೋಡನ ಕೈ ಸೇರಿದಂತ ರಿಂಗ್. ಡಿಯಾಗಾಲ್ ಉಂಗುರವನ್ನು ಎತ್ತಿಕೊಂಡು ನೀರಿನಿಂದ ಹೊರಗೆ ಬರ್ತಾನೆ. ಆಗಲಿಗೆ ಸ್ಮೇಗಲ್ ಬರ್ತಾನೆ. ಸ್ಮೇಗಲ್ ಅಂದರೆ ಯಾರು ಅಂತ ನಿಮಗೆ ಅಂದಾಜು ಆಗಿರ್ಬೋದು. ಸ್ಮೇಗಲ್ ಅಂದರೆ ಬೇರೆ ಯಾರೂ ಅಲ್ಲ, ಗೊಲ್ಲಂ ಹೆಸರಿನಿಂದ ಕರೆಯಲ್ಪಡುವಂಥ ಹಾಬಿಟ್ ಸ್ಮೇಗಲ್, ಪ್ರೋಡನ ಒಟ್ಟಿಗಿರುವಂಥ ಗೊಲ್ಲಂ. ಇಬ್ಬರು ಅಲ್ಲಿ ಆ ರಿಂಗನ್ನು ನೋಡಿದ ತಕ್ಷಣ ಅದರ ವಶವಾಗಿ ಬಿಡ್ತಾರೆ. ರಿಂಗ್ನ ನಶೆ ಏರಿ ಹೋಗುತ್ತೆ. ಇಬ್ಬರು ಆ ರಿಂಗ್ನ ಪಡೆಯಲು ಬಯಸ್ತಾರೆ. ಸ್ಮೇಗಲ್ ಕೇಳ್ತಾನೆ, ಹೇ ನನಗೆ ಈ ರಿಂಗ್ನ ಕೊಟ್ಬಿಡು. ಆದರೆ ಡಿಯಾಗಾಲ್ ನಾನು ಕೊಡಲ್ಲ ಅಂತ ಇಟ್ಕೋತಾನೆ. ಅಲ್ಲಿ ಇಬ್ಬರ ನಡುವೆ ಗಲಾಟೆಯಾಗುತ್ತೆ. ಸ್ಮೇಗಲ್ ಸೋದರ ಸಂಬಂಧಿ ಅಂತ ಕೂಡ ನೋಡದೆ ಡಿಯಾಗಾಲ್ನ ಕೊಂದು ಬಿಡ್ತಾನೆ. ಯಾಕೆಂದ್ರೆ ಅವನಿಗೆ ಆ ರಿಂಗ್ನ ನಶೆ ಆಮೇಲೂ ಏರಿ ಹೋಗಿತ್ತು. ಸ್ಮೇಗಲ್ ತನ್ನ ಸೋದರ ಸಂಬಂಧಿಯನ್ನೇ ಕೊಂದದಕ್ಕೆ ಅವನನ್ನು ಅವನ ಜನರೇ ಅವನ ಜಾಗದಿಂದ ಹೊರಹಾಕ್ತಾರೆ. ಇದರ ನಂತರ ಸ್ಮೇಗಲ್ ಒಂದು ಗುಹೆ ಒಳಗೆ ಹೋಗ್ತಾನೆ. ಈಗ ಸ್ಮೇಗಲ್ ಗುಹೆಯಲ್ಲಿ ವಾಸಿಸಲು ಆರಂಭಿಸ್ತಾನೆ. ಅವನು ಬದುಕಲು ಮೀನನ್ನು ಹಿಡಿದು ತಿನ್ನಲು ಆರಂಭಿಸಿದ್ದ. ಆ ಅಂಧಕಾರದ ಗುಹೆಯಲ್ಲಿ ಒಬ್ಬನೇ ಇರಲು ಆರಂಭಿಸ್ತಾನೆ. ನಿಧಾನವಾಗಿ ಸಮಯ ಕಳೆಯುತ್ತಾ ಹೋಗುತ್ತೆ. ಹೀಗೆ 2,500 ವರ್ಷಗಳ ನಂತರ ಸ್ಮೇಗಲ್ನ ರೂಪವೇ ಬದಲಾಗಿ ಹೋಗುತ್ತೆ. ಅವನ ಬಳಿ ಇದ್ದ ಉಂಗುರದಿಂದಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಭ್ರಷ್ಟನಾಗಿ ಮಂಜಿನ ಪರ್ವತದ ಬಳಿ ಓಡಿ ಹೋಗ್ತಾನೆ. ಭಯಾನಕವಾಗಿ ಬದಲಾದವನು ಗೊಲ್ಲಂ ಆಗಿಬಿಡ್ತಾನೆ. ಇಲ್ಲಿ ನಮಗೆ ಸ್ಮೇಗಲ್ ಹಾಬಿಟ್ ಗೊಲ್ಲಂ ಎನ್ನುವಂಥ ರಾಕ್ಷಸ ಒಬ್ಬ ಮಾಸ್ಟರ್ ಹೇಗಾದ ಅನ್ನುವುದು ತಿಳಿಯುತ್ತೆ. ನಂತರ ಕತೆ ಪ್ರಸ್ತುತ ಸ್ಥಿತಿಗೆ ಬರುತ್ತೆ, ಅಂದರೆ ವಾರ್ ಆಫ್ ದ ರಿಂಗ್ನ ಸಮಯ. ಅಲ್ಲಿ ನಮಗೆ ತೋರಿಸ್ತಾರೆ ಗೊಲ್ಲಂ ಸ್ಯಾಮ್ ಮತ್ತು ಪ್ರೋಡನನ್ನು ಮೋಡರ್ಗಾಗಿ ಕರೆದುಕೊಂಡು ಹೋಗುತ್ತಿರುವುದನ್ನು. ಅವರು ಮೋಡರ್ನಿಂದ ಹೆಚ್ಚು ದೂರ ಇರಲ್ಲ. ಅಲ್ಲಿ ಗೊಲ್ಲಂ ಮತ್ತೊಮ್ಮೆ ಅದರ ಒಳ್ಳೆಯ ಮನಸ್ಸು ಮತ್ತು ಕೆಟ್ಟ ಮನಸ್ಸಿನೊಂದಿಗೆ ಹೊಡೆದಾಡುತ್ತಿತ್ತು. ಅದರ ಒಳ್ಳೆಯ ಮನಸ್ಸು ಅದಕ್ಕೆ ಹೇಳುತ್ತೆ, ನೀನು ಕೆಟ್ಟದನ್ನು ಬಯಸಬಾರದು, ಕೆಟ್ಟದನ್ನು ಆಲೋಚಿಸಬಾರದು. ಆದರೆ ಅದರ ಕೆಟ್ಟ ಮನಸ್ಸು ಹೇಳುತ್ತೆ, ಸ್ಯಾಮ್ ಮತ್ತು ಪ್ರೋಡನ ಕೊಂದು ಬಿಡು, ರಿಂಗನ್ನು ನಿನ್ನ ಕೈವಶ ಮಾಡಿಕೊಳ್ಳು. ಇಲ್ಲಿ ಗೊಲ್ಲಂಗೆ ಪ್ರೋಡನ ಮೇಲೆ ವಿಶ್ವಾಸ ಕೂಡ ಇರಲ್ಲ. ಹೀಗಾಗಿ ಗೊಲ್ಲಂ ಉಪಾಯ ಮಾಡಿಬಿಡುತ್ತೆ, ಹೋಗುತ್ತಿರುವ ದಾರಿಯಲ್ಲಿ ಅವರಿಬ್ಬರನ್ನು ಕೊಂದು ಬಿಡುತ್ತೇನೆ ಅಂತ. ಕೊನೆಗೂ ಅದು ರಿಂಗನ್ನು ಕೈವಶ ಮಾಡಿಕೊಳ್ಳಲು ತೀರ್ಮಾನಿಸಿಬಿಡುತ್ತೆ. ಗೊಲ್ಲಂ ಅದರ ಪ್ಲಾನ್ ಮಾಡುವಾಗ, ಅದರ ಉಪಾಯವನ್ನು ರಚಿಸುವಾಗ ಅದರ ಹಿಂದಿನಿಂದ ಸ್ಯಾಮ್ ಬಂದು ಬಿಡ್ತಾನೆ. ಗೊಲ್ಲಂನ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಬಿಡ್ತಾನೆ. ಸಿಟ್ಟದ ಸ್ಯಾಮ್ ಗೊಲ್ಲಂನ ಚೆನ್ನಾಗಿ ಹೊಡಿತಾನೆ. ಆ ಸಂದರ್ಭದಲ್ಲಿ ನಿದ್ರಿಸಿದ್ದ ಪ್ರೋಡೋಗೆ ಎಚ್ಚರವಾಗಿ ಅವನು ಸ್ಯಾಮ್ನ ತಡೆಯುತ್ತಾನೆ, ಅವನಿಗೆ ಮನವಿ ಮಾಡ್ತಾನೆ. ಪ್ರೋಡೋ ಹೇಳ್ತಾನೆ ಸ್ಯಾಮ್ನ ಬಳಿ, ನಾವು ಗೊಲ್ಲಂ ಇರದ ಮೋಡರ್ನ ತಲುಪಲು ಸಾಧ್ಯವಿಲ್ಲ. ಸ್ಯಾಮ್ ಹೇಳ್ತಾನೆ ಅವನಿಗೆ, ನಾನು ಸ್ವತಃ ನನ್ನ ಕಿವಿಗಳಿಂದಲೇ ಕೇಳಿದ್ದೇನೆ, ಗೊಲ್ಲಂ ನಾವು ಹೋಗ್ತಿರೋ ದಾರಿಯಲ್ಲಿ ನಮ್ಮನ್ನು ಕೊಂದು ಬಿಡಲು ಬಯಸಿದೆ. ಪ್ರೋಡೋ ಹೇಳ್ತಾನೆ, ಗೊಲ್ಲಂ ಇರದ ನಾವು ಮೋಡರ್ ತನಕ ತಲುಪಲು ಸಾಧ್ಯವಿಲ್ಲ, ನಮಗೆ ಗೊಲ್ಲಂನ ಅನಿವಾರ್ಯವಿದೆ, ನಮ್ಮ ಬಳಿ ಬೇರೆ ದಾರಿ ಕೂಡ ಉಳಿದಿಲ್ಲ. ಹೆಚ್ಚು ಮಾತು ಹೇಳದ ಸ್ಯಾಮ್ ಅವನ ಮಾತಿಗೆ ಒಪ್ಪಿಕೊಳ್ತಾನೆ. ನಂತರ ಮೂವರು ಮುಂದುವರಿಯುತ್ತಾರೆ. ದಾರಿಯಲ್ಲಿ ಹೋಗ್ತಿರುವಾಗ ಗೊಲ್ಲಂ ಪ್ರೋಡೋನಿಗೆ ಅವನ ಮನಸ್ಸನ್ನು ಪರಿವರ್ತಿಸಲು, ಅವನು ಹೆದರಿಕೊಳ್ಳುವಂತೆ ಮಾಡಲು ಪ್ರಯತ್ನಿಸುತ್ತೆ. ಅದು ಹೇಳುತ್ತೆ, ಸ್ಯಾಮ್ ನಿನ್ನಿಂದ ಉಂಗುರವನ್ನು ಕಸಿದುಕೊಳ್ಳಲು ಬಯಸಿದ್ದಾನೆ, ಇವನು ನಿನ್ನ ಬಳಿ ನನ್ನ ಬಗ್ಗೆ ಸುಳ್ಳು ಹೇಳುತ್ತಿದ್ದಾನೆ, ಅವನನ್ನು ನಂಬಬೇಡ. ಆದರೆ ಪ್ರೋಡೋ ಗೊಲ್ಲಂನ ಮಾತುಗಳಿಗೆ ಯಾವುದೇ ಪ್ರತ್ಯುತ್ತರವನ್ನು ಕೊಡಲ್ಲ. ಇನ್ನೊಂದು ಕಡೆ ಗ್ಯಾಂಡಾಲ್ಫ್ ಮತ್ತು ಅವನ ಸಹಾಯಕರು ಆಸನ್ಗಾರ್ಡ್ನ ತಲುಪುತ್ತಾರೆ. ಅಲ್ಲಿ ಆ್ಯಂಡ್ಸ್ ಸರ್ಮನ್ನ ಕೈದೆಯಾಗಿಸಿದ್ದರು. ಅಲ್ಲಿಗೆ ತಲುಪಿದ ತಕ್ಷಣ ಗ್ಯಾಂಡಾಲ್ಫ್ ಸರ್ಮನ್ ಬಳಿ ಕೇಳ್ತಾರೆ, ನಮಗೆ ಶತ್ರುಗಳ ಎಲ್ಲ ರಹಸ್ಯವನ್ನು ಹೇಳಿಬಿಡು. ಆದರೆ ಸರ್ಮನ್ ನಿರಾಕರಿಸಿಬಿಡ್ತಾನೆ. ಸರ್ಮನ್ನೊಂದಿಗೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನು ಅಸಲಿಗೆ ರಾಜ ಥಿಯೋಡನ್ನ ಸಹಾಯಕನಾಗಿದ್ದ. ಅವನ ಸಹಾಯದಿಂದಲೇ ಸರ್ಮನ್ ಥಿಯೋಡನ್ನ ಮೇಲೆ ಮಂತ್ರ ಪ್ರಯೋಗಿಸಿ ಜಾದೋ ಮಾಯಾಶಕ್ತಿಯಿಂದ ಥಿಯೋಡನ್ನ ತನ್ನ ಕೈವಶ ಮಾಡಿಕೊಂಡಿದ್ದ. ರಾಜ ಥಿಯೋಡನ್ ಸರ್ಮನ್ನ ಸಹಾಯಕನಿಗೆ ಹೇಳ್ತಾನೆ, ನೀನು ಸರ್ಮನ್ಗೆ ಸಾಥ್ ಕೊಡುವುದನ್ನು ಬಿಟ್ಟುಬಿಡು,
ನೀನು ಅವನಿಂದ ಸ್ವತಂತ್ರನಾಗು, ನನ್ನ ಬಳಿಗೆ ಬಾ, ಇಲ್ಲಿ ಕೆಳಗೆ ಬಾ. ಆದರೆ ಸರ್ಮನ್ ಹೇಳ್ತಾನೆ, ಇವನು ಸ್ವತಂತ್ರಗೊಳ್ಳಲು ಸಾಧ್ಯವಿಲ್ಲ, ಇವನು ನನ್ನ ಗುಲಾಮನಾಗಿದ್ದಾನೆ. ಸರ್ಮನ್ ಅವನನ್ನು ಹೊಡೆಯಲು ಆರಂಭಿಸ್ತಾನೆ. ಇದರ ನಂತರ ಸರ್ಮನ್ ಗ್ಯಾಂಡಲ್ಫ್ ಅವರೊಟ್ಟಿಗೆ ಮಾತನಾಡುತ್ತಿರುವಾಗ ಹಿಂದಿನಿಂದ ಇದ್ದಂಥ ಗ್ರೀಮ ವಾರ್ಮಟಾಂಗ್ ಅವನ ಚಾಕುವನ್ನು ತೆಗೆದು ಅದರಿಂದ ಸರ್ಮನ್ನ ತುಂಬಾನೇ ಸಲ ಚುಚ್ಚುತ್ತಾನೆ. ಆಗ ಕೆಳಗಿರುವಂಥ ಲೆಗೊಲಾಸ್ ಒಂದು ಬಾಣವನ್ನು ಬಿಡ್ತಾನೆ. ಆ ತೀಕ್ಷ್ಣವಾದ ಬಾಣ ಗ್ರೀಮಾಗೆ ತಾಗಿ ಅವನು ಪ್ರಾಣ ಬಿಡ್ತಾನೆ. ಸರ್ಮನ್ ಕೂಡ ಎತ್ತರದ ಗೋಪುರದಿಂದ ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದಂಥ ಅವನ ದೇಹದೊಳಗೆ ಮರದ ಚೂಪದ ಕೊನೆಗಳು ಹೊಕ್ಕುತ್ತವೆ. ಸರ್ಮನ್ನ ಬಳಿ ಒಂದು ಜಾದುಗೋಲ ಅಂದರೆ ಒಂದು ಮಾಯದ ಗೋಲವಿತ್ತು. ಅದು ನೀರಿನಲ್ಲಿ ಬೀಳುತ್ತೆ. ಅದನ್ನು ಹಾಬಿಟ್ ಪಿಪಿನ್ ಎತ್ತಿಕೊಳ್ತಾನೆ. ಗ್ಯಾಂಡಾಲ್ಫ್ ಹೇಳ್ತಾರೆ, ಆ ಗೋಲವನ್ನು ನನಗೆ ಕೊಟ್ಟು ಬಿಡು. ಗ್ಯಾಂಡಾಲ್ಫ್ ಆ ಗೋಲವನ್ನು ತೆಗೆದುಕೊಳ್ತಾರೆ. ನಂತರ ಎಲ್ಲರೂ ಅಲ್ಲಿಂದ ನಿರ್ಗಮಿಸ್ತಾರೆ. ಒಂದು ಬಾರಿ ರಾತ್ರಿಯ ವೇಳೆ ಎಲ್ಲರೂ ನಿದ್ರಿಸಿರುವ ಸಂದರ್ಭವಾಗಿತ್ತು. ಪಿಪಿನ್ ಮಾತ್ರ ಎಚ್ಚರವಾಗಿದ್ದ, ಅವನಿಗೆ ನಿದ್ರೆ ಬರಲ್ಲ. ಅವನು ಅವನ ಕೈ ಸೇರಿದ ಮಾಯಾಗೋಲವನ್ನು ಗ್ಯಾಂಡಾಲ್ಫ್ ಅವರ ಕೈಗೆ ಬಿಟ್ಟುಕೊಟ್ಟಿದ್ದ. ಅವನು ಗ್ಯಾಂಡಾಲ್ಫ್ ಅವರ ಬಳಿ ಹೋಗಿ ನಿದ್ರಿಸುತ್ತಿರುವ ಗ್ಯಾಂಡಾಲ್ಫ್ ಅವರ ಕೈಯಿಂದ ಆ ಗೋಲವನ್ನು ತೆಗೆದುಕೊಳ್ತಾನೆ. ಅವರ ಕೈಯಲ್ಲಿ ಒಂದು ಪಾತ್ರೆಯನ್ನು ಇಟ್ಟುಬಿಡ್ತಾನೆ. ಪಿಪಿನ್ ಯಾವಾಗ ಆ ಗೋಲವನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡಿದುಕೊಳ್ತಾನೋ ಆಗ ಅವನಿಗೆ ಏನೋ ಆಗುತ್ತೆ. ಆ ಗೋಲ ಪೂರ್ತಿಯಾಗಿ ಬೆಂಕಿಯಂತೆ ಕೆಂಪಗಾಗುತ್ತೆ. ಅಸಲಿಗದು ಸೌರನ್ನ ಗೋಲವಾಗಿತ್ತು. ಅದರಿಂದಲೇ ಸರ್ಮನ್ ಸೌರನೊಂದಿಗೆ ಮಾತುಕತೆ ಮಾಡುತ್ತಿದ್ದ. ಆ ಕ್ಷಣದಲ್ಲಿ ಗ್ಯಾಂಡಾಲ್ಫ್ ಅವರಿಗೆ ಎಚ್ಚರವಾಗುತ್ತೆ. ಅವರು ತುಂಬಾನೇ ಕಷ್ಟದಿಂದ ಪಿಪಿನಿಂದ ಆ ಗೋಲವನ್ನು ತೆಗೆದುಕೊಳ್ತಾರೆ. ಅಲ್ಲಿ ಪಿಪಿನ್ ಪ್ರಜ್ಞೆ ಕಳೆದುಕೊಳ್ತಾನೆ. ಅವನಿಗೆ ಮರಳಿ ಪ್ರಜ್ಞೆ ಬಂದಾಗ ಗ್ಯಾಂಡಾಲ್ಫ್ ಅವನ ಬಳಿ ಕೇಳ್ತಾರೆ, ನೀನು ಏನು ನೋಡಿದ್ದಿ, ನೀನು ಅದರಲ್ಲಿ ಏನು ನೋಡಿದ್ದಿ? ಅವನು ಹೇಳ್ತಾನೆ, ನಾನು ಒಂದು ನಗರವನ್ನು ನೋಡಿದ್ದೆ. ಅದು ಬೆಂಕಿಯಿಂದ ಹೊತ್ತು ಉರಿಯುತ್ತಿತ್ತು. ಅಲ್ಲಿ ಒಂದು ವೃಕ್ಷವಿತ್ತು. ಅದು ಒಣಗಿದ ವೃಕ್ಷವಾಗಿತ್ತು. ನಾನು ಸರ್ಮನ್ನ ಬೆಂಕಿಯಿಂದ ಹೊತ್ತಿರುವ ಕಣ್ಣನ್ನು ಕೂಡ ನೋಡಿದ್ದೆ. ಅವನು ನನ್ನ ಹೆಸರನ್ನು ಕೂಡ ಕೇಳಿದ್ದ. ಗ್ಯಾಂಡಾಲ್ಫ್ ಕೇಳ್ತಾರೆ, ನೀನು ಅವನಿಗೆ ಪ್ರೌಢ ಮತ್ತು ಲಿಂಗ್ನ ವಿಷಯವನ್ನು ಕೂಡ ಹೇಳಿದ್ದೀಯಾ? ಪಿಪಿನ್ ಹೇಳ್ತಾನೆ, ಇಲ್ಲ, ನಾನು ಅವನಿಗೆ ಇದರ ಬಗ್ಗೆ ಏನೂ ಕೂಡ ಹೇಳಿಲ್ಲ. ಅಸಲಿಗೆ ಇಲ್ಲಿ ಒಂದು ವಿಷಯವೇನೆಂದರೆ ಆ ಮಾಯಾಗೋಲದ ಹೆಸರು ಪಲಾಂಟೇರ ಆಗಿತ್ತು. ಇಲ್ಲಿ ಪಿಪಿನ್ ಬೆಂಕಿಯಿಂದ ಹೊತ್ತಿರುವ ಮಿನಾಸ್ ತೀರಿತ್ ನಗರವನ್ನು ನೋಡಿದ್ದ. ಅಂದರೆ ಸೌರನ ಮುಂದಿನ ಗುರಿ ಮಿನಾಸ್ ತೀರಿತ್ ಆಗಿತ್ತು. ಅದು ಗೋಂಡೂರಿನಲ್ಲಿದ್ದ ಒಂದು ಸುಂದರವಾದ ನಗರವಾಗಿತ್ತು. ಅದನ್ನು ನಗರಗಳ ರಾಜ ಅಂತ ಕರೆಯಲಾಗುತ್ತಿತ್ತು. ಗೋಂಡೂರ್ನ ಅಸಲಿ ವಾರಸ್ತಾರ ಅರಾಗೋರ್ನ್ ಆಗಿದ್ದ. ಸೌರನ್ನ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ಅರಾಗೋರ್ನ್ ಬಗ್ಗೆ ತುಂಬಾನೇ ಭಯವಿತ್ತು. ಸೌರನ್ಗೆ ಅರಾಗೋರ್ನ್ ಬಗ್ಗೆ ಎಲ್ಲೋ ಒಂದು ಕಡೆ ಭಯವಿತ್ತು. ಯಾಕೆಂದರೆ ಹಲವಾರು ವರ್ಷಗಳ ಹಿಂದೆ ಅರಾಗೋರ್ನ್ನ ಪೂರ್ವಜರೇ ಸೌರನ್ನ ಕೈಬೆರಳನ್ನು ಕತ್ತರಿಸಿ ಉಂಗುರವನ್ನು ಪಡೆದುಕೊಂಡಿದ್ದರು. ಇದರಿಂದಾಗಿ ಸೌರನ್ನ ಅಂತ್ಯವಾಗಿತ್ತು. ಗ್ಯಾಂಡಾಲ್ಫ್ ಹೇಳ್ತಾರೆ, ಸೌರನ್ ಮಿಡಲ್ ಅರ್ತ್ನ ಜನರು ಒಂದಾಗಲಿ ಅನ್ನುವುದನ್ನು ಬಯಸಲ್ಲ. ಗ್ಯಾಂಡಾಲ್ಫ್ ಅಲ್ಲಿ ತೀರ್ಮಾನಿಸಿಬಿಡ್ತಾರೆ ಅವರು ಗೋಂಡೂರಿಗೆ ಹೋಗ್ತಾರಂತ. ಅವರೊಡನವರು ಪಿಪಿನ ಕೂಡ ಕರೆದುಕೊಂಡು ಹೋಗ್ತಾರೆ. ಇಬ್ಬರು ಗೋಂಡೂರ್ನ ಭವ್ಯ ನಗರ ಮಿನಾಸ್ ತೀರಿಸ್ನ ತಲುಪ್ತಾರೆ. ಅಲ್ಲಿಯ ರಾಜ ಬೋರಮೇರ್ ಮತ್ತು ಪರಮೇರ್ನ ಪಿತನಾಗಿರ್ತಾನೆ. ಅವನು ತನ್ನ ಮಗ ಬೋರಮೇರ್ನ ಸಾವಿನಿಂದ ತುಂಬಾನೇ ದುಃಖಿತನಾಗಿದ್ದ. ತನ್ನ ಮಗನನ್ನು ಅವನು ತುಂಬಾನೇ ಪ್ರೀತಿಸುತ್ತಿದ್ದ. ಆದರೆ ಬೋರಮೇರ್ನ ಇಷ್ಟಪಟ್ಟಂತೆ ತನ್ನ ಕಿರಿಯ ಮಗ ಪರಮೇರ್ನ ಇಷ್ಟಪಡುತ್ತಿರಲಿಲ್ಲ. ಈ ರಾಜನ ಹೆಸರು ಬೇರೆ ಏನೂ ಅಲ್ಲ, ಡೆನೆಥೋರ್. ಮಿನಾಸ್ ತೀರಿತ್ ಗೋಂಡೂರ್ನ ಭವ್ಯ ರಾಜಧಾನಿಯಾಗಿತ್ತು. ಗ್ಯಾಂಡಾಲ್ಫ್ ಶತ್ರುಗಳು ರಾಜಧಾನಿಯ ಮೇಲೆ ಆಕ್ರಮಣ ಮಾಡಲು ಬರುತ್ತಾರೆ ಎಂದು ಎಚ್ಚರಿಸಲು ಬಂದಾಗ ಡೆನೆಥೋರ್ ಅದರ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲ್ಲ. ಅವನು ರೋಹಾನ್ ರಾಜ್ಯದಿಂದ ಸಹಾಯ ತೆಗೆದುಕೊಳ್ಳಲು ಬಯಸಲ್ಲ. ಯಾಕೆಂದರೆ ಅವರೊಟ್ಟಿಗೆ ಅರಾಗೋರ್ನ್ ಇದ್ದ. ಅರಾಗೋರ್ನ್ ಗೋಂಡೂರ್ನ ರಾಜಗದ್ದುಗೆ ಅಸಲಿ ವಾರಸ್ತಾರ. ಇದರಿಂದಾಗಿ ಡೆನೆಥೋರ್ ಅವನ ರಾಜ್ಯವನ್ನು ಕಳೆದುಕೊಳ್ಳಲು ಬಯಸಲ್ಲ. ಹೀಗಾಗಿ ಅವನು ರೋಹನ್ ರಾಜ್ಯದ ಸಹಾಯ ತೆಗೆದುಕೊಳ್ಳುವುದನ್ನು ನಿರಾಕರಿಸ್ತಾನೆ. ಗ್ಯಾಂಡಾಲ್ ಪಿಪಿನ್ಗೆ ಹೇಳ್ತಾರೆ, ಸೌರನ್ನ ಎಲ್ಲ ಶಕ್ತಿಗಳು ಒಂದಾಗಿವೆ. ಸುತ್ತಮುತ್ತಲಿನ ಪ್ರದೇಶದ ಜನರು ಅವನೊಂದಿಗೆ ಸೇರಿಕೊಂಡಿದ್ದಾರೆ. ಅವನು ಈಗ ಗೋಂಡೂರ್ನ ಮೇಲೆ ಖಂಡಿತ ಆಕ್ರಮಣ ಮಾಡ್ತಾನೆ. ಗೋಂಡೂರ್ನ ಸರ್ವನಾಶ ಮಾಡಿ ಅಂತ್ಯಗೊಳಿಸ್ತಾನೆ. ಪಿಪಿನ್ ಹೇಳ್ತಾನೆ, ನಮಗೆ ನಿಮ್ಮ ಮೇಲೆ ವಿಶ್ವಾಸವಿದೆ. ಗ್ಯಾಂಡಾಲ್ಫ್ ಹೇಳ್ತಾರೆ, ಇಷ್ಟರವರೆಗೆ ಸೌರನ್ ಅವನ ಅತ್ಯಂತ ಭಯಾನಕ ಖತರ್ನಾಕ್ ಅಪಾಯಕಾರಿ ಸೈನಿಕರನ್ನು ಅಡಗಿಸಿಟ್ಟಿದ್ದಾನೆ. ಸೌರನ್ ಈಗ ಅವನ ಸೈನ್ಯವನ್ನು ಸಜ್ಜುಗೊಳಿಸಲಿದ್ದಾನೆ. ಹೇಳಲಾಗುತ್ತೆ, ಅವನನ್ನು ಯಾರು ಕೊಲ್ಲಲು ಸಾಧ್ಯವಿಲ್ಲ. ಇವನು ಅವನೇ, ಇವನಿಂದಾಗಿ ಪ್ರೌಢೋ ತಲೋರ್ನಿಂದ ಗಾಯಗೊಂಡ. ಗ್ಯಾಂಡಾಲ್ಫ್ ಯಾರ ಬಗ್ಗೆ ಮಾತನಾಡಲು ಆರಂಭಿಸಿದರು ಅಂದರೆ ಡ್ರ್ಯಾಗನ್ ಮೇಲೆ ಕುಳಿತುಕೊಂಡು ಉಂಗುರವನ್ನು ಹುಡುಕುತ್ತಿರುವಂಥ ಕಪ್ಪು ನೆರಳಿನ ಸೈನಿಕ. ಈ ಸೈನಿಕನನ್ನು ಲಾರ್ಡ್ ಆಫ್ ದ ನಾಜ್ಗಲ್, ಹಾಗೆ ವಿಚ್ ಕಿಂಗ್ ಆಫ್ ಅಂಗ್ಮಾರ್. ಇವನು ಸೌರನ್ನ ಕಮಾಂಡರ್ ಕೂಡ ಹೌದು. ಇನ್ನೊಂದು ಕಡೆ ಪ್ರೌಢೋ ಮತ್ತು ಸ್ಯಾಮ್ ಗೋಲಮ್ ನಟಿಗೆ ಮುಂದುವರಿಯುತ್ತಿದ್ದರು. ಅವರು ಅರಣ್ಯದ ದಾರಿಯಲ್ಲಿ ಪ್ರಯಾಣಿಸುತ್ತಾ ಮೋಡರ್ನ ದಾರಿಯನ್ನು ತಲುಪುತ್ತಾರೆ. ಅಲ್ಲಿಂದ ಮುಂದೆ ಹೋಗಲು ಅವರಿಗೆ ಎದುರಿದ್ದ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಪರ್ವತದ ತುದಿಯ ಬಳಿಗೆ ಹೋಗಬೇಕಿತ್ತು. ಅಲ್ಲಿ ಸಾವಿರಾರು ಮೆಟ್ಟಿಲುಗಳಿದ್ದವು.
ಅದನ್ನು ಹತ್ತಿಕೊಂಡು ಮೇಲೆ ಹೋಗೋದು ತುಂಬಾನೇ ಕಷ್ಟಕರವಾಗಿತ್ತು. ಮೇಲೆ ಹತ್ತುವ ಸಂದರ್ಭದಲ್ಲಿ ಕಲ್ಲು ಕುಸಿದರೆ ಅಥವಾ ಅವರ ಕಾಲು ಜಾರಿದರೆ ಕ್ಷಣಾರ್ಧದಲ್ಲಿ ಮೇಲಿನಿಂದ ಬಿದ್ದು ಅವರ ಸಾವಾಗುತ್ತಿತ್ತು. ಆ ಪ್ರದೇಶದಲ್ಲಿ ಸೌರನ್ನ ಸೈನ್ಯ ಮತ್ತು ಡ್ರ್ಯಾಗನ್ ಮೇಲೆ ಕುಳಿತಂತ ಕರಿನೆರಳಿನ ಸೈನಿಕ ಅವನು ಕೂಡ ಇರ್ತಾನೆ. ಆದರೆ ಅವರು ಇವರನ್ನು ನೋಡುವುದಿಲ್ಲ. ಮೂರು ಅತಿ ಕಷ್ಟದಿಂದ ಎದೆ ಡವಡವ ಅನ್ನುತ್ತಿದ್ದರು. ಇತ್ತದರಿ ಆತ ಪುಲಿ ಅಂತ ಸಂದರ್ಭವಾಗಿತ್ತು. ಆದರೂ ಕೂಡ ಅದನ್ನು ಅವರು ಲೆಕ್ಕಿಸದೆ ಪರ್ವತದ ತುದಿಯನ್ನು ತಲುಪುತ್ತಾರೆ. ಇದರ ನಂತರ ರಾತ್ರಿಯ ವೇಳೆ ಅವರು ನಿದ್ರಿಸಿದ್ದಾಗ ಗೊಲ್ಲಂ ಅವರಿಗೆ ತಿಳಿದಂತೆ ಅವರ ಉಳಿದ ಆಹಾರವನ್ನು ಪರ್ವತದ ಮೇಲಿನಿಂದ ಕೆಳಕ್ಕೆ ಬಿಸಾಡುತ್ತೆ. ಆಹಾರದ ಅಂದರೆ ರೊಟ್ಟಿಯ ಕೆಲವು ತುಣುಕುಗಳನ್ನು ಶ್ಯಾಮ್ನ ವಸ್ತ್ರದ ಮೇಲೆ ಬಿಸಾಡಿಬಿಡುತ್ತೆ. ಶ್ಯಾಮ್ ಮತ್ತು ಪ್ರೊಡೋನಿಗೆ ಎಚ್ಚರವಾಗಿ ನೋಡಿದಾಗ ಅವರು ತಿನ್ನಲು ಇಟ್ಟಂಥ ಉಳಿದ ಆಹಾರ ಅದು ಅವರ ಚೀಲದಲ್ಲಿ ಇರಲ್ಲ. ಅದು ಎಲ್ಸುಗಳ ರೊಟ್ಟಿಯಾಗಿತ್ತು. ಅಂದರೆ ಒಂದು ವಿಶಿಷ್ಟ ಬಗೆಯ ಆಹಾರ. ಅದರ ಒಂದು ತುಣುಕನ್ನು ತಿಂದರೆ ಅವರ ಹೊಟ್ಟೆ ತುಂಬುತ್ತಿತ್ತು. ಶ್ಯಾಮ್ ಹೇಳ್ತಾನೆ ಆಹಾರವನ್ನು ಗೊಲ್ಲಂ ಕದ್ದಿದೆ. ಗೊಲ್ಲಂ ಹೇಳ್ತೆ ನಾನು ಇದನ್ನು ಮಾಡಿಲ್ಲ, ನಾನು ರೋಟಿಯನ್ನು ತಿನ್ನುವುದಿಲ್ಲ. ಗೊಲ್ಲಂ ಪ್ರೊಡೋನಿಗೆ ಶ್ಯಾಮ್ನ ವಸ್ತ್ರದ ಮೇಲಿದ್ದ ರೋಟಿಯ ತುಣುಕುಗಳನ್ನು ತೋರಿಸುತ್ತೆ, ಅಂದರೆ ಅದರ ಚೂರುಗಳನ್ನು. ಗೊಲ್ಲಂ ಹೇಳುತ್ತೆ ಪ್ರೊಡೋನಿಗೆ ನೀವು ನೋಡಿರದಿದ್ದರೆ ಏನಾಯಿತು, ನಾನಂತೂ ನೋಡಿದ್ದೇನೆ. ಶ್ಯಾಮ್ನ ಬಾಯಿ ಆಹಾರದಿಂದ ತುಂಬಿ ಹೋಗಿತ್ತು, ರೋಟಿಯನ್ನು ಇವನೇ ತಿಂದಿದ್ದಾನೆ. ಶ್ಯಾಮ್ ಗೊಲ್ಲಂನಿಗೆ ಹೊಡೆಯಲು ಆರಂಭಿಸ್ತಾನೆ, ಆದರೆ ಪ್ರೋಡೋ ಅವನನ್ನು ತಡೆಯುತ್ತಾನೆ. ಪ್ರೋಡೋನ ಆರೋಗ್ಯ ಪರಿಸ್ಥಿತಿ ಹದಗೆಡಲು ಆರಂಭಿಸಿತ್ತು. ರಿಂಗ್ನ ಪ್ರಭಾವ ಮತ್ತು ಕರಿನೆರಳಿನ ಸೈನಿಕನ ತಲ್ವಾರ್ನ ಆಕ್ರಮಣದಿಂದ ಅವನು ಪ್ರತಿಕ್ಷಣವು ದುರ್ಬಲನಾಗತೊಡಗಿದ್ದ. ಶ್ಯಾಮ್ ಹೇಳ್ತಾನೆ ಪ್ರೋಡೋನಿಗೆ ನಿನ್ನ ಆರೋಗ್ಯ ಹದಗೆಡುತ್ತಿದ್ದೆ ಪ್ರೋಡೋ, ಆದರೆ ನನಗೆ ತಿಳಿದಿದೆ ಇದು ರಿಂಗ್ನ ಪ್ರಭಾವದಿಂದ. ನೀನು ಬಯಸುವುದೇ ಆದರೆ ಸ್ವಲ್ಪ ಹೊತ್ತಿನ ತನಕ ಆ ರಿಂಗನ್ನು ನನ್ನ ಬಳಿ ಇಟ್ಟುಕೊಳ್ತೇನೆ. ಪ್ರೋಡೋ ಅವನನ್ನು ತಳ್ಳಿಬಿಡ್ತಾನೆ. ಹಿಂದೆ ಸರಿ ಪ್ರೋಡೋನಿಗೆ ಅನ್ನಿಸತೊಡಗಿತ್ತು ಶ್ಯಾಮ್ ಕೂಡ ಆ ರಿಂಗನ್ನು ತೆಗೆದುಕೊಳ್ಳಲು ಬಯಸಿದ್ದಾನೆ ಅಂತ. ಪ್ರೋಡೋ ಶ್ಯಾಮ್ನಿಗೆ ಹೇಳ್ತಾನೆ ನೀನು ವಾಪಸ್ ಮನೆಗೆ ಹೋಗಿಬಿಡು, ನೀನು ಇಲ್ಲಿ ಇರಬೇಡ, ನೀನು ವಾಪಸ್ ಮನೆಗೆ ಹೋಗಿಬಿಡು. ಈ ಮಾತಿನಿಂದ ಶ್ಯಾಮ್ ತುಂಬಾನೇ ದುಃಖಗೊಳ್ತಾನೆ, ಯಾಕೆಂದ್ರೆ ಅವನು ಪ್ರೋಡೋನಿಗೆ ಸಹಾಯ ಮಾಡಲು ಬಯಸಿದ್ದ. ಆದರೆ ಗೊಲ್ಲಂ ಅವರಿಬ್ಬರ ನಡುವೆ ವಿಷ ಬೀಜ ಬಿತ್ತುವಂತ ಕೆಲಸ ಮಾಡುತ್ತಿತ್ತು. ಅಲ್ಲಿ ಗೊಲ್ಲಂ ಕೊನೆಗೂ ಅದರ ಕುತಂತ್ರದ ಕೆಲಸದಲ್ಲಿ ಯಶಸ್ವಿಯಾಗಿತ್ತು. ಇನ್ನೊಂದು ಕಡೆ ಗೋಂಡೂರ್ನ ರಾಜ ರೋಹನ್ ರಾಜ್ಯದ ಸಹಾಯವನ್ನು ತೆಗೆದುಕೊಳ್ಳಲು ಬಯಸಲ್ಲ. ಆದರೆ ಗ್ಯಾಂಡಲ್ಫ್ ಹಾಬಿಟ್ನ ಸಹಾಯದಿಂದ ಸಹಾಯದ ಕರೆಗಾಗಿ ಎತ್ತರದ ಗೋಪುರದಲ್ಲಿ ಬೆಂಕಿಯನ್ನು ಹೊತ್ತಿಸುವಂತೆ ಮಾಡ್ತಾರೆ. ರೋಹನ್ ರಾಜ್ಯಕ್ಕೆ ಇದರಿಂದ ಸಹಾಯದ ಅವಶ್ಯಕತೆ ಇದೆ ಅನ್ನುವಂಥ ಸೂಚನೆಯನ್ನು ತೋರಿಸ್ತಾರೆ. ಈ ವಿಷಯ ತಿಳಿದಾಗ ಸೂಚನೆ ಸಿಕ್ಕ ಕೂಡಲೇ ರೋಹನ್ ರಾಜ್ಯದವರು ಗೋಂಡೂರು ರಾಜ್ಯದ ಸಹಾಯಕ್ಕಾಗಿ ತಯಾರಾಗ್ತಾರೆ. ರೋಹನ್ ಗೋಂಡೂರ್ನ ಸಹಾಯಕ್ಕಾಗಿ ತಯಾರಾಗಿ ಬಿಟ್ಟಿತ್ತು. ಅದರಲ್ಲಿ ಅರಾಗೋರ್ನ್, ಗಿಮ್ಲಿ, ಎಲ್ಪ್ ಲೆಗಲಾಸ್, ರಾಜ ಥಿಯೋಡೋರ್ ಕೂಡ ಇದ್ದರು. ಅವರು ಪೂರ್ತಿ ಸೈನ್ಯದೊಂದಿಗೆ ಗೋಂಡೂರ್ನತ್ತ ಹೋಗುತ್ತಿರುವಾಗ ಒಂದು ರಾತ್ರಿ ಅರ್ವೆನ್ನ ತಂದೆ ಅಂದರೆ ಎಲ್ಸ್ಗಳ ರಾಜ ಲಾರ್ಡ್ ಎಲ್ರಾಂಡ್ ಅವರು ಅರಾಗೋರ್ನ್ ಬಳಿ ಬರ್ತಾರೆ. ಅರಾಗೋರ್ನಿಗೆ ತಿಳಿಸ್ತಾರೆ ಅವರನ್ನು ಸಾಯ್ತಿದ್ದಾಳೆ, ಯಾಕೆಂದರೆ ಅಂಧಕಾರದ ಶಕ್ತಿ ಹೆಚ್ಚುತ್ತಿದೆ. ಹೀಗೆ ಅಂಧಕಾರದ ಶಕ್ತಿ ಹೆಚ್ಚಾಗುತ್ತಾ ಹೋದರೆ ಬೆಳಕಿನ ಶಕ್ತಿ ಕಮ್ಮಿಯಾಗಿ ಹೋಗುತ್ತೆ. ಹೀಗೆ ಮುಂದುವರಿದರೆ ಅವರನ್ನು ಪ್ರಾಣ ಕಳೆದುಕೊಳ್ತಾಳೆ. ಅರಾಗೋರ್ನ್ ಅರ್ವೆನ್ನ ತುಂಬಾನೇ ಪ್ರೀತಿಸ್ತಾನೆ. ಅವನು ಯಾವುದೇ ಪರಿಸ್ಥಿತಿಯಲ್ಲಾದರೂ ಅವರನ್ನು ಸಾಯಲು ಬಿಡಲು ಸಿದ್ಧನಿರಲ್ಲ. ಅವರನ್ನ ತಂದೆ ಅರಾಗೋರ್ನಿಗೆ ಇದನ್ನು ಕೂಡ ಹೇಳ್ತಾರೆ, ನೀನು ಈ ಯುದ್ಧವನ್ನು ಗೆಲ್ಲಲು ಸಾಧ್ಯವಿಲ್ಲ, ಶತ್ರುಗಳ ಸೈನ್ಯ ಸಮುದ್ರದಂತೆ ಇದೆ, ಈಗಲೂ ಪರ್ವತದ ಮೇಲೆ ಲೂಟಿಕೋರರು ಕುಬ್ಜರ ಕರಿನೆರಳಿದೆ, ನೀನು ಅವರನ್ನು ನಿನ್ನೊಟ್ಟಿಗೆ ಸೇರಿಸಿಕೊಳ್ಳು. ಅರಾಗೋರ್ನ್ ಹೇಳ್ತಾನೆ ಅವರ ಮೇಲೆ ವಿಶ್ವಾಸ ಇಡಲು ಸಾಧ್ಯವಿಲ್ಲ, ಅವರನ್ನು ಸೇರಿಸಿಕೊಳ್ಳುವುದು ಅಸಾಧ್ಯ, ಅವರು ಬರುವುದು ಕೂಡ ಇಲ್ಲ. ಅವರೇನು ತಂದೆ ಹೇಳ್ತಾರೆ, ಅವರು ಖಂಡಿತ ಬರುತ್ತಾರೆ, ಖುದ್ದು ಗೋಂಡೂರ್ನ ರಾಜನೇ ಕರೆದರೆ. ಅವರು ಅರಾಗೋರ್ನಿಗೆ ಅವನ ಪೂರ್ವಜರ ಖಡ್ಗವನ್ನು ಕೊಡ್ತಾರೆ, ಅಂದರೆ ತಲ್ವಾರನ್ನು. ಅದು ಅದೇ ತಲ್ವಾರ್ ಆಗಿತ್ತು, ಅದರಿಂದಲೇ ಸೌರನ್ನ ಅಂತ್ಯವಾಗಿತ್ತು. ಆ ತಲ್ವಾರ್ ಆ ಖಡ್ಗ ಮುರಿದು ಹೋಗಿತ್ತು, ಆದರೆ ಅದನ್ನು ಪುನಃ ತಯಾರಿಸಲಾಯಿತು. ನಂತರ ಅರಾಗೋರ್ನ್ ಆ ತಲ್ವಾರನ್ನು ತೆಗೆದುಕೊಂಡು ಪರ್ವತಗಳ ನಡುವೆ ಸತ್ತವರ ಹಾದಿಯನ್ನು ಹುಡುಕುತ್ತಾ ಹೋಗುತ್ತಾನೆ. ಅಲ್ಲಿಗೆ ಹೋದವರು ಇಷ್ಟರ ತನಕ ಯಾರು ಕೂಡ ವಾಪಸ್ಸು ಬಂದಿರಲ್ಲ. ಗಿಮ್ಲಿ ಮತ್ತು ಲೆಗಲಾಸ್ ಕೂಡ ಅವನೊಟ್ಟಿಗೆ ಹೋಗ್ತಾರೆ. ಆ ಪರ್ವತದ ನಡುವಿನ ದಾರಿಯಲ್ಲಿ ಹೋಗ್ತಿದ್ದಾಗ ಗಿಮ್ಲಿ ಕೇಳ್ತಾನೆ, ಇಲ್ಲಿ ಕೂಡ ಸೈನ್ಯ ಸಿಗ್ತದ ಹೇಗೆ? ಆಲ್ಪ್ ಲೆಗಲಾಸ್ ಹೇಳ್ತಾನೆ, ಇಲ್ಲಿಯ ಜನರು ಶಾಪಿತರು, ಹಲವಾರು ವರ್ಷಗಳ ಹಿಂದೆ ಇಲ್ಲಿಯ ಜನರು ಗೋಂಡೂರ್ನ ರಾಜನಿಗೆ ಸಹಾಯ ಮಾಡುವ ಮಾತನ್ನು ಕೊಟ್ಟಿದ್ದರು, ಆದರೆ ಸಮಯ ಬಂದಾಗ ಅವರು ಓಡಿ ಹೋದರು, ಅಂಧಕಾರದಲ್ಲಿ ಮರೆಯಾಗಿ ಬಿಟ್ಟರು. ಆ ಕ್ಷಣದಲ್ಲಿ ಅವರಿಗೆ ಶಾಪ ಸಿಕ್ಕಿತ್ತು. ಎಲ್ಲಿ ತನಕ ಅವರು ಕೊಟ್ಟ ವಚನ ಪೂರ್ತಿಯಾಗುವುದಿಲ್ಲವೋ ಅಲ್ಲಿ ತನಕ ಅವರ ಆತ್ಮಕ್ಕೆ ಮುಕ್ತಿ ಸಿಗುವುದಿಲ್ಲ ಅಂತ. ಒಂದು ಭವಿಷ್ಯವಾಣಿ ಕೂಡ ಇಲ್ಲಿಗೆ ಸಂಬಂಧಿಸಿದೆ. ಒಂದು ದಿನ ರಾಜನ ವಂಶಜ ಬಂದು ಸತ್ತವರ ಹಾದಿಯಲ್ಲಿ ಪ್ರಯಾಣಿಸ್ತಾನಂತ. ಇದರ ನಂತರ ಅವರು ಮೂವರು ಸತ್ತವರ ಹಾದಿಯಲ್ಲಿ ಪ್ರಯಾಣಿಸ್ತಾರೆ. ಅಲ್ಲಿ ಹಲವಾರು ಆಸ್ತಿ ಪಂಜರಗಳಿದ್ದವು, ಅಲ್ಲಿ ಅವರ ಕುದುರೆಗಳು ಹೆದರಿ ಓಡಿ ಹೋಗ್ತವೆ. ಆದರೂ ಚಿಂತೆಗೊಳ್ಳದ ಮೂವರು ಅಲ್ಲಿಂದ ಮುಂದುವರಿಯುತ್ತಾರೆ. ಮುಂದೆ ಹೋಗುತ್ತಿದ್ದವರಿಗೆ ಒಂದು ಕೂಗು ಕೇಳಿಸುತ್ತೆ, ಯಾರು ಇಲ್ಲಿಗೆ ಬರಲು ಧೈರ್ಯ ಮಾಡಿದ್ದಾರೆ?
ಆ ಕ್ಷಣದಲ್ಲಿ ಅವರ ಎದುರು ಒಂದು ನೆರಳು ಕಾಣಿಸಿಕೊಳ್ಳುತ್ತೆ. ಆ ನೆರಳು ನುಡಿಯುತ್ತೆ, ನಾವು ಜೀವಂತ ಜನರನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅದರ ನಂತರ ಸಾವಿರಾರು ನೆರಳುಗಳು ಕಾಣಿಸಿಕೊಳ್ತವೆ. ಆ ನೆರಳು ಹೇಳುತ್ತೆ, ಈಗ ನೀನು ಸಾಯಲೇಬೇಕು. ಆಲ್ಪ್ ಲೆಗಲಾಸ್ ಅದರ ಮೇಲೆ ಬಾಣವನ್ನು ಪ್ರಯೋಗಿಸ್ತಾನೆ. ಆದರೆ ಅವನು ಪ್ರಯೋಗಿಸಿದ ಬಾಣ ಅದರ ಮೇಲೆ ಯಾವ ಪ್ರಭಾವವನ್ನು ಬೀರಲ್ಲ. ಯಾಕೆಂದ್ರೆ ಆ ನೆರಳುಗಳಿಗೆ ಜೀವನೇ ಇರಲ್ಲ, ಅವುಗಳು ಪ್ರೇತಾತ್ಮಗಳು. ಆ ಪ್ರೇತಾತ್ಮಗಳು ಗಾಳಿಯಲ್ಲಿ ತೇಲುತ್ತಿದ್ದವು. ಅರಾಗಾರ್ನ್ ಹೇಳ್ತಾನೆ, ನಾನು ನಿನಗೆ ನಿನ್ನ ವಚನವನ್ನು ಪೂರ್ತಿ ಮಾಡುವ ಆಜ್ಞೆಯನ್ನು ಕೊಡುತ್ತಿದ್ದೇನೆ. ಆ ನೆರಳು ಹೇಳುತ್ತೆ, ಗೋಂಡೂರ್ನ ರಾಜನನ್ನು ಬಿಟ್ಟರೆ ನಮಗೆ ಬೇರೆ ಯಾರು ಆಜ್ಞೆ ಮಾಡಲು ಸಾಧ್ಯವಿಲ್ಲ. ಆ ವಂಶವೇ ಈಗ ಅಂತ್ಯವಾಗಿ ಹೋಗಿದೆ. ಅರಾಗಾರ್ನ್ ಅಲ್ಲಿರೋ ಎಲ್ಲ ನೆರಳುಗಳಿಗೆ ಹೇಳ್ತಾನೆ, ನಾನು ಗೋಂಡೂರ್ನ ವಾರಸ್ತಾರ, ನನಗಾಗಿ ಹೋರಾಡಿ, ನಿಮ್ಮ ವಚನವನ್ನು ಪೂರ್ತಿಗೊಳಿಸಲು ಸಹಾಯ ಮಾಡುತ್ತೇನೆ, ನಿಮ್ಮನ್ನು ಶಾಪದಿಂದ ಮುಕ್ತಗೊಳಿಸ್ತೇನೆ. ಒಂದು ಗಹಗಹಿಸುವ ನಗುವಿನೊಡನೆ ಆ ಎಲ್ಲ ನೆರಳುಗಳು ಕಣ್ಮರೆಯಾಗಿ ಹೋಗ್ತವೆ. ಆಗ ಅಲ್ಲಿ ಹಲವಾರು ಆಸ್ತಿ ಬಂಜರುಗಳು ಬೀಳಲು ಆರಂಭಿಸ್ತವೆ. ಈ ಮೂವರು ಅವರ ಜೀವನ ಉಳಿಸಿಕೊಳ್ಳುತ್ತಾ ಆ ಪರ್ವತದ ದಾರಿಯಿಂದ ಹೊರಗೆ ಓಡ್ತಾರೆ. ಹೊರಗೆ ಬಂದು ನೋಡಿದಾಗ ಅವರಲ್ಲಿ ನೋಡ್ತಾರೆ, ಸೌರನ ಸೈನ್ಯ ನದಿಯಿಂದ ಮುಂದಕ್ಕೆ ಹೋಗುತ್ತಿತ್ತು. ಅವರೆಲ್ಲರೂ ಮನುಷ್ಯರಾಗಿದ್ದರು, ಎಲ್ಲರೂ ಸೌರನೊಂದಿಗೆ ಸೇರಿದ್ದರು. ಅವರೆಲ್ಲರೂ ಸುತ್ತಮುತ್ತಲಿನ ಹಳ್ಳಿಗಳನ್ನು ಬೆಂಕಿಯಿಂದ ಹೊತ್ತಿಸಿ ಅಂತ್ಯಗೊಳಿಸಿ ಬಿಟ್ಟಿದ್ದರು. ಆಗ ಪರ್ವತದ ಕಲ್ಲಿನಿಂದ ಅದೇ ನೆರಳು ಹೊರಬರುತ್ತೆ. ಆ ನೆರಳು ಹೇಳುತ್ತೆ, ನಾವು ನಿಮಗೆ ಸಾಥ್ ಕೊಡ್ತೇವೆ, ನಾವು ನಿನ್ನಗಾಗಿ ಹೋರಾಡ್ತೇವೆ. ಇದರ ನಂತರ ಸೌರನ ಸೈನ್ಯ ನದಿಯಿಂದ ಹೋಗುತ್ತಿರುವಾಗ ಎಲ್ಲ ನೆರಳುಗಳು ಅವರ ಮೇಲೆ ದಾಳಿ ಮಾಡ್ತವೆ. ಆ ಸೈನ್ಯವನ್ನು ಅಂತ್ಯಗೊಳಿಸಿ ಬಿಡ್ತಾರೆ. ಇನ್ನೊಂದು ಕಡೆ ಸೌರನ ಭಯಾನಕವಾದ ಸೈನ್ಯ ಆರ್ಕ್ಸ್ ಅವರು ಗೋಂಡೂರ್ನ ರಾಜಧಾನಿ ಮಿನಾಸ್ತಿರಿತ್ಗೆ ಹೋಗಿ ಆಕ್ರಮಣವನ್ನು ಮಾಡ್ತಾರೆ. ಗೋಂಡೂರ್ನ ರಾಜ ಸೋಲೊಪ್ಪಿಕೊಳ್ಳಲು ತಯಾರಿದ್ದ. ಅವನು ಅವನ ನಿಯಂತ್ರಣದಲ್ಲಿ ಇರಲ್ಲ, ಅವನ ಮನಸ್ಸು ಕದಡಿ ಹೋಗಿತ್ತು. ಯಾಕೆಂದ್ರೆ ಅವನ ಇನ್ನೊಬ್ಬ ಮಗ ಪ್ಯಾರಮೇರ್ ಕೂಡ ತುಂಬಾನೇ ಗಾಯಗೊಂಡಿದ್ದ. ಪ್ಯಾರಮೇರ್ನ ಸ್ಥಿತಿ ಚಿಂತಾಜನಕವಾಗಿತ್ತು. ಅವನಿಗೆ ಅನ್ನಿಸತೊಡಗಿತ್ತು, ತನ್ನ ಮಗ ಬದುಕಿಲ್ಲ, ಅವನು ಸತ್ತಿದ್ದಾನೆ ಅಂತ. ಅವನು ತನ್ನ ಮಗನನ್ನು ಬೆಂಕಿಯಿಂದ ಹೊತ್ತಿಸಬೇಕು ಅನ್ನುವಷ್ಟರಲ್ಲಿ ಆ ಕ್ಷಣದಲ್ಲಿ ಅಲ್ಲಿಗೆ ಪಿಪಿನ್ ಮತ್ತು ಗ್ಯಾಂಡಲ್ಫ್ ಬರುತ್ತಾರೆ. ಅವರು ರಾಜನ ಮಗನನ್ನು ಬಚಾವ್ ಮಾಡ್ತಾರೆ. ಆದರೆ ಇದೇ ಸಂದರ್ಭದಲ್ಲಿ ರಾಜ ಸ್ವತಃ ತಾನೇ ಉರಿತಿರುವ ಅಗ್ನಿಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ. ಗೋಂಡೂರ್ನ ಹೊರಗಡೆ ಸೌರನ್ನ ಬೃಹತ್ ಸೈನ್ಯವಿತ್ತು. ಆ ಭಯಾನಕ ಸೈನ್ಯದೊಂದಿಗೆ ಹೋರಾಡಲು ಗೋಂಡೂರ್ನವರಿಗೆ ಸಾಧ್ಯವಿರಲ್ಲ. ಅವರೊಂದಿಗೆ ಹೋರಾಡಿದರೂ ಅವರು ಗೆಲ್ಲುವುದು ಕಷ್ಟವಾಗಿತ್ತು. ಆ ಸೈನ್ಯ ಗೋಂಡೂರಿನ ಸೈನ್ಯದ ಮೇಲೆ ತುಂಬಾನೇ ಭಾರಿಯಾಗಿತ್ತು. ಯಾಕೆಂದರೆ ಸೌರನ್ನ ಸೈನ್ಯದಲ್ಲಿ ತುಂಬಾನೇ ದೈತ್ಯ ಗಾತ್ರದ ಆನೆಗಳು, ಆರ್ಕ್ ಸೈನ್ಯ, ಹಾಗೆ ವಿಚಿತ್ರ ಮತ್ತು ಭಯಾನಕ ರೀತಿಯ ಡ್ರ್ಯಾಗನ್ಗಳಿದ್ದವು. ಅವುಗಳನ್ನು ಎದುರಿಸುವುದು ಅಸಾಧ್ಯದ ಮಾತಾಗಿತ್ತು. ಅಲ್ಲಿಗೆ ದೀರ್ಘ ಪ್ರಯಾಣದ ನಂತರ ರೋಹನ್ ರಾಜ್ಯದ ಸೈನ್ಯವು ಕೂಡ ತಲುಪುತ್ತೆ. ಇದರ ನಂತರ ಅಲ್ಲಿ ಯುದ್ಧ ಆರಂಭವಾಗುತ್ತೆ. ರೋಹನ್ ರಾಜ್ಯದ ಸೈನ್ಯ ಮತ್ತು ಸೌರನ ಸೈನ್ಯದೊಂದಿಗೆ ಯುದ್ಧವಾಗುತ್ತಿರುವಾಗ ಆ ಕ್ಷಣದಲ್ಲಿ ರೋಹನ್ ರಾಜ್ಯದ ಸೈನಿಕರ ಎದುರು ಭಯಾನಕವಾದ ದೈತ್ಯನೆಯ ಆನೆಗಳು ಬರುತ್ತವೆ. ಇದರಿಂದಾಗಿ ರೋಹನ್ ಸೈನ್ಯಕ್ಕೆ ತುಂಬಾನೇ ನಷ್ಟವಾಗುತ್ತೆ. ಅವರ ಸೈನಿಕರು ಆ ಆನೆಗಳ ಕಾಲಡಿ ಬಿದ್ದು ಸಾಯ್ತಾರೆ. ಆಗ ಅದೇ ಕರಿನೆರಳು ಅಂದರೆ ಸೌರನ್ ಸೈನ್ಯದ ಸೇನಾಪತಿ ಅವನ ಡ್ರ್ಯಾಗನ್ ಮೇಲೆ ಕುಳಿತುಕೊಂಡು ಅಲ್ಲಿಗೆ ಬರ್ತಾನೆ. ಅವನ ಡ್ರ್ಯಾಗನ್ ರೋಹನ್ ರಾಜ್ಯದ ರಾಜ ಥಿಯೋಡನನ್ನು ಎತ್ತಿ ಬಿಸಾಡಿಬಿಡುತ್ತೆ. ಇದರ ನಂತರ ಅವನು ಅವನ ಡ್ರ್ಯಾಗನ್ಗೆ ಆದೇಶ ಕೊಡ್ತಾನೆ, ಇವನನ್ನು ಚೂರು ಚೂರು ಮಾಡಿಬಿಡು. ಆಗ ಅಲ್ಲಿಗೆ ಥಿಯೋಡನ್ನ ಸೊಸೆ ಬರ್ತಾಳೆ, ಅಂದರೆ ಓವಿನ್. ಅವಳು ಮತ್ತು ಮೇರಿ ಇಬ್ಬರು ಯಾರಿಗೂ ತಿಳಿಯದೆ ಯುದ್ಧಕ್ಕೆ ಬಂದಿರ್ತಾರೆ. ಥಿಯೋಡನ್ನ ಸೋದರ ಸೊಸೆ ಓವಿನ್ ಅವಳು ಥಿಯೋಡನ್ನ ಮೇಲೆ ಆಕ್ರಮಣ ಮಾಡಲು ಬರುತ್ತಿದ್ದ ಡ್ರ್ಯಾಗನ್ನ ಕುತ್ತಿಗೆಯನ್ನು ತಡ ಮಾಡದೆ ಕತ್ತರಿಸಿ ಬಿಡ್ತಾಳೆ. ಇದರಿಂದಾಗಿ ಕಪ್ಪು ನೆರಳಿನ ಸೈನಿಕ ಅಂದರೆ ಸೇನಾಪತಿ ಕೆಳಗೆ ಬಿದ್ದು ಬಿಡ್ತಾನೆ. ಈಗ ಆ ಕರಿನೆರಳಿನ ಸೇನಾಪತಿ ಎದುರು ಒಬ್ಬಳು ಹುಡುಗಿರುತ್ತಾಳೆ. ಅವಳು ಒಬ್ಬ ಸೈನಿಕನ ವಸ್ತ್ರಗಳನ್ನು ಧರಿಸಿದ್ದಳು. ಹೀಗಾಗಿ ಅವಳು ಹುಡುಗಿ ಅಂತ ನಾಸ್ಗುಲ್ ಸೇನಾಪತಿಗೆ ತಿಳಿಯಲ್ಲ. ಅವನು ಹೇಳ್ತಾನೆ, ನನ್ನನ್ನು ಯಾವ ವ್ಯಕ್ತಿಯು ಕೊಲ್ಲಲು ಸಾಧ್ಯವಿಲ್ಲ. ಇದರ ನಂತರ ಅವನು ಅವಳನ್ನು ಕೊಲ್ಲಲು ಹೋಗ್ತಾನೆ. ಆಗ ಹಿಂದಿನಿಂದ ಮೆರ್ರಿ ಬಂದು ಬಿಡ್ತಾನೆ. ಅವನೊಬ್ಬ ಹಾಬಿಟ್. ಹೆಚ್ಚು ತಡ ಮಾಡದವನು ಹಿಂದಿನಿಂದ ಆ ನಾಸ್ಗುಲ್ ಸೈನಿಕನ ಮೇಲೆ ಅಂದರೆ ಸೇನಾಪತಿಯ ಮೇಲೆ ಆಕ್ರಮಣ ಮಾಡ್ತಾನೆ. ಅವನನ್ನು ಚೂರಿಂದ ಚುಚ್ಚುತ್ತಾನೆ. ಇದರ ನಂತರ ಓವಿನ್ ಅವಳ ತಲವಾರನ್ನು ಎತ್ತಿಕೊಳ್ತಾಳೆ. ಅವಳು ಹೇಳ್ತಾಳೆ, ನಾನು ವ್ಯಕ್ತಿ ಅಲ್ಲ. ಅಷ್ಟು ಹೇಳಿ ಅವಳು ಪ್ರತ್ಯುತ್ತರಕ್ಕೂ ಕೂಡ ಕಾಯದೆ ಅವಳ ಕೈಯಲ್ಲಿದ್ದ ತಲವಾರನ್ನು ಆ ಕರಿನೆರಳಿನ ನಾಸ್ಗುಲ್ ಸೈನಿಕ ಅಂದರೆ ಸೇನಾಪತಿಯ ಬಾಯಿಯೊಳಗೆ ಹೊಕ್ಕಿಸಿ ಬಿಡ್ತಾಳೆ. ಹೀಗಾಗಿ ಕರಿನೆರಳಿನ ಸೈನಿಕ ನಾಸ್ಗುಲ್ನ ಅಧಿಪತಿ ಅಂಗ್ಮರ್ ಅವನ ಸಾವಾಗುತ್ತೆ. ಇನ್ನೊಂದು ಕಡೆ ನಮಗೆ ತೋರಿಸ್ತಾರೆ, ನದಿಯ ದಾರಿಯಿಂದ ಬರುತ್ತಿದ್ದಂಥ ಸೌರನ್ನ ಸೈನ್ಯ ಆ ಹಡಗುಗಳು ಅಲ್ಲಿಗೆ ತಲುಪುತ್ತವೆ. ಆರ್ಕ್ ಸೈನ್ಯ ಅಲ್ಲಿ ಮೊದಲೇ ಇತ್ತು. ಆರ್ಕ್ಸ್ನವರ ಸರ್ದಾರ್ ಹೇಳ್ತಾನೆ, ನೀವು ಬರಲು ಯಾಕೆ ತಡ ಮಾಡಿದ್ದೀರಿ? ಬೇಗನೆ ಹಡಗುಗಳಿಂದ ಇಳಿಯಿರಿ. ಆ ನಾವೆಯಿಂದ ಅಂದರೆ ಹಡಗಿನಿಂದ ಅರಾಗಾರ್ನ್ ಗಿಮ್ಲಿ ಲೆಗಲಾಸ್ ಇಳಿತಾರೆ. ಅವರೊಟ್ಟಿಗೆತ್ತು ಪ್ರೇತಾತ್ಮಗಳ ಮಹಾನ್ ಸೈನ್ಯ. ಆ ಪ್ರೇತಾತ್ಮಗಳ ಸೈನಿಕರು ಆರ್ಕ್ಸ್ನವರ ಮೇಲೆ ಆಕ್ರಮಣ ಮಾಡ್ತಾರೆ.
ಅವರನ್ನು ಎದುರಿಸಲು ಆರ್ಕ್ಸ್ನವರಿಗೆ ಸಾಧ್ಯವಾಗಲ್ಲ. ಒಂದು ಮಹಾನ್ ಯುದ್ಧದ ನಂತರ ಮಾನವರಿಗೆ ಜಯ ಸಿಗುತ್ತೆ, ಸೌರಾನ್ ಸೋಲ್ತಾನೆ. ಆದರೆ ಇಲ್ಲಿ ರಾಜ ಥಿಯೋಡೋರನ್ ಸಾಯ್ತಾನೆ, ಯಾಕೆಂದರೆ ಅವನು ನಾಜ್ಗುಲ ಅಂಗ್ಮಾರ್ನಿಂದ ತುಂಬಾನೇ ತೀವ್ರತರನಾಗಿ ಗಾಯಗೊಂಡಿದ್ದ. ಈಗ ರೋಹನ್ ರಾಜ ಮತ್ತು ಗೋಂಡೂರ್ನ ರಾಜ ಬದುಕಿಲ್ಲ. ಇದರ ನಂತರ ಸತ್ತವರ ಸೈನ್ಯದ ರಾಜ ಅರಗೋರ್ನ್ ಬಳಿ ಬರ್ತಾನೆ. ಅರಗೋರ್ನಿಗೆ ಹೇಳ್ತಾನೆ, ಈಗ ನಮ್ಮನ್ನು ಮುಕ್ತಗೊಳಿಸಿ, ನೀನು ನಮ್ಮೊಡನೆ ಮಾತು ಕೊಟ್ಟಿದ್ದೆ. ಅರಗೋರ್ನ್ ಹೇಳ್ತಾನೆ, ಹೋಗಿ, ನಿಮಗೆ ಮುಕ್ತಿಯನ್ನು ಕೊಟ್ಟಿದ್ದೇನೆ. ಆಗ ಆ ಪ್ರೇತಾತ್ಮಗಳ ಸೈನ್ಯ ಗಾಳಿಯಲ್ಲಿ ಹೊಗೆಯೊಂದಿಗೆ ಮರೆಯಾಗಿ ಹೋಗುತ್ತೆ. ಇನ್ನೊಂದು ಕಡೆ ಗೊಲ್ಲ ಮತ್ತು ಪ್ರೋಡನ್ನು ತೋರಿಸ್ತಾರೆ, ಅವರಿಬ್ಬರು ಮುಂದುವರಿತಿದ್ದರು. ಸ್ಯಾಮ್ ವಾಪಸ್ ಹೋಗ್ತಿದ್ದ. ಸ್ಯಾಮ್ ಕೆಳಗೆ ತಲುಪಿದಾಗ ಅಲ್ಲಿ ಅವನು ಆಹಾರ ಅಂದರೆ ಅವರ ಬಳಿ ಇದ್ದಂಥ ರೋಟಿಯ ಚೂರುಗಳನ್ನು ನೋಡ್ತಾನೆ. ಅದನ್ನು ಗೊಲ್ಲಂ ಕೆಳಕ್ಕೆ ಬಿಸಾಡಿತ್ತು. ಸ್ಯಾಮ್ನಿಗೆ ಅರಿವಾಗುತ್ತೆ ಏನೋ ತೊಂದರೆಯಾಗಿದೆ, ಏನೋ ಮಸರತ್ತು ನಡೆದಿದೆ ಅಂತ. ಅವನು ವಾಪಸ್ಸು ಮೇಲೆ ಹೋಗಲು ಆರಂಭಿಸ್ತಾನೆ. ಪ್ರೋಡೋ ಮತ್ತು ಗೊಲ್ಲಂ ಒಂದು ಗುಹೆಯ ಒಳಗೆ ತಲುಪ್ತಾರೆ. ಗೊಲ್ಲಂ ಪ್ರೋಡೋನಿಗೆ ಹೇಳುತ್ತೆ, ನೀನು ಇಲ್ಲಿಂದ ಒಳಗೆ ಹೋಗಬೇಕು, ಇದೇ ಒಂದು ದಾರಿ ಇದೆ, ಇಲ್ಲಿಂದ ನೀನು ಹೋಗಬೇಕಾಗುತ್ತೆ. ಪ್ರೋಡೋ ಯಾವಾಗ ಒಳಗೆ ಹೋಗುತ್ತಾನೋ ಅಲ್ಲಿ ಬೃಹತ್ ಗಾತ್ರದ ಜೇಡರ ಬಲೆಗಳಿದ್ದವು. ಆಗ ಅಲ್ಲಿಗೆ ಒಂದು ಬೃಹತ್ ಗಾತ್ರದ ಜೇಡ ಬರುತ್ತೆ, ಅದು ಪ್ರೋಡೋನ ಕೊಲ್ಲ ಬಯಸುತ್ತೆ. ಅಸಲಿಗೆ ಗೊಲ್ಲಂ ಬೇಕಂತಲೇ ಪ್ರೋಡೋನ ಅಲ್ಲಿಗೆ ಕರೆತಂದಿತ್ತು. ಪ್ರೋಡೋ ಆ ದೈತ್ಯ ಗಾತ್ರದ ಜೇಡಗಳಿಂದ ಸಾಯಲಿ ಅಂತ. ಒಂದು ವೇಳೆ ಪ್ರೋಡೋ ಸತ್ತರೆ ಆ ರಿಂಗ್ ಗೊಲ್ಲಂ ಕೈ ಸೇರುತ್ತಿತ್ತು. ಪ್ರೋಡೋ ಅಲ್ಲಿ ಫಿಯಲ್ ಆಫ್ ಲೈಟ್ ಅನ್ನು ಉಪಯೋಗ ಮಾಡ್ತಾನೆ. ಅದನ್ನು ಅವನಿಗೆ ಲೋತ್ಲರಿಯನ್ ರಾಣಿ ಅಂದರೆ ಎಲ್ಪ್ ರಾಣಿ ಗೆಲಾಡ್ರಿಯಲ್ ಕೊಟ್ಟಿರ್ತಾಳೆ. ಇದರ ವಿಶೇಷ ಏನೆಂದರೆ ಕತ್ತಲಿರುವ ಸ್ಥಳದಲ್ಲಿ ಬೆಳಕನ್ನು ಉಂಟು ಮಾಡುವುದು. ಆ ದೈತ್ಯ ಜೇಡಗಳನ್ನು ಶೆಲಬ್ ಅಂತ ಹೇಳಲಾಗುತ್ತೆ. ಶೆಲಬ್ ಜೇಡದಿಂದಾಗಿ ಪ್ರೋಡೋ ಪಾರ್ಶ್ವವಾಯು ಪೀಡಿತನಾಗ್ತಾನೆ. ಆಗ ಗೊಲ್ಲಂ ಅವನ ಮೇಲೆ ದಾಳಿ ಮಾಡುತ್ತೆ. ಅವರಿಬ್ಬರ ನಡುವಿನ ಹೊಡೆದಾಟದಿಂದ ಗೊಲ್ಲಂ ಕಂದಕದಿಂದ ಕೆಳಕ್ಕೆ ಬೀಳುತ್ತೆ. ಪ್ರೋಡೋ ಅಲ್ಲಿಂದ ಹೋಗಲು ಪ್ರಯತ್ನ ಮಾಡ್ತಾನೆ. ಪ್ರೋಡೋ ಅಲ್ಲಿ ಮತ್ತಷ್ಟು ದುರ್ಬಲನಾಗುತ್ತಿದ್ದ, ಯಾಕೆಂದರೆ ರಿಂಗ್ ಸೌರನ್ಗೆ ಇನ್ನಷ್ಟು ಹತ್ತಿರವಾಗುತ್ತಿತ್ತು. ಆ ರಿಂಗ್ ಪ್ರೋಡೋನನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಆರಂಭಿಸಿತ್ತು. ಪ್ರೋಡೋ ಅಲ್ಲಿಂದ ಮುಂದೆ ಹೋಗಬೇಕು ಅನ್ನೋಷ್ಟರಲ್ಲಿ ಶೆಲ್ಲಬ್ಜಡ ಹಿಂದಿನಿಂದ ಬಂದು ಅವನನ್ನು ಪಾರ್ಶ್ವವಾಯು ಪೀಡಿತಗೊಳಿಸುತ್ತೆ. ಇದರಿಂದಾಗಿ ಪ್ರೋಡೋ ಪ್ರಜ್ಞೆ ಕಳೆದುಕೊಳ್ತಾನೆ. ಇದೇ ಸಂದರ್ಭವನ್ನು ಉಪಯೋಗಿಸಿದ ಜೇಡ ಅವನನ್ನು ಜೇಡರ ಬಲೆಯಲ್ಲಿ ಬಂಧಿಸುತ್ತೆ. ಇನ್ನೇನು ಪ್ರೋಡೋನ ಅಲ್ಲಿಂದ ತೆಗೆದುಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಸ್ಯಾಮ್ ಅಲ್ಲಿಗೆ ತಲುಪ್ತಾನೆ. ಅವನು ಫೇಲ್ ಆಫ್ ಲೈಟ್ ಅನ್ನು ಹಿಡಿದುಕೊಂಡು ಆ ಭಯಾನಕ ದೈತ್ಯನೇ ಜೇಡದೊಂದಿಗೆ ಹೊಡೆದಾಡ್ತಾನೆ. ಇದರಿಂದಾಗಿ ಸ್ಯಾಮ್ನ ಜೀವ ಇನ್ನೇನು ಹೋಗುತ್ತೆ ಅನ್ನೋಷ್ಟರಲ್ಲಿ ಸ್ಯಾಮ್ ಉಳಿಯುತ್ತಾನೆ. ಆದರೆ ಸ್ಯಾಮ್ ಕೊನೆಗೂ ಅತಿ ಕಷ್ಟದಲ್ಲಿ ಆ ಜೇಡವನ್ನು ಗಾಯಗೊಳಿಸ್ತಾನೆ. ಇದರಿಂದಾಗಿ ಆ ಜೇಡ ಅಲ್ಲಿಂದ ಓಡಿ ಹೋಗುತ್ತೆ. ಇದರ ನಂತರ ಸ್ಯಾಮ್ ಪ್ರೋಡೋನ ಎಬ್ಬಿಸಲು ಪ್ರಯತ್ನ ಮಾಡ್ತಾನೆ. ಆದರೆ ಸ್ಯಾಮ್ನ ಯಾವುದೇ ಪ್ರಶ್ನೆಗಳಿಗೆ ಪ್ರೋಡೋನಿಂದ ಉತ್ತರವಿರಲ್ಲ. ಸ್ಯಾಮ್ ಹೇಳ್ತಾನೆ, ನೀನು ನನ್ನನ್ನು ಬಿಟ್ಟು ಹೋದಿ. ಆಗ ಅದೇ ಕ್ಷಣಕ್ಕೆ ಅಲ್ಲಿಗೆ ಬರೋ ಆರ್ಕ್ಸ್ ಬರ್ತಾರೆ. ಇದನ್ನು ನೋಡಿದ್ದ ಸ್ಯಾಮ್ ಅವಿತುಕೊಳ್ತಾನೆ. ಆದರೆ ಆರ್ಕ್ಸ್ ಪ್ರೋಡೋನ ನೋಡ್ತಾರೆ. ಅದರಲ್ಲಿ ಒಬ್ಬ ಆರ್ಕ್ಸ್ ಹೇಳ್ತಾನೆ, ಶೆಲಬ್ ಜಡ ಇನ್ನೊಬ್ಬನನ್ನು ಕೊಂದಿದ್ದೆ. ಆದರೆ ಇನ್ನೊಬ್ಬ ಆರ್ಕ್ಸ್ ಹೇಳ್ತಾನೆ, ಇವನನ್ನು ಕೊಂದಿಲ್ಲ, ಇವನು ಕೇವಲ ಪ್ರಜ್ಞೆ ಕಳೆದುಕೊಂಡಿದ್ದಾನೆ, ಸ್ವಲ್ಪ ಹೊತ್ತಿನಲ್ಲೇ ಇವನಿಗೆ ಪ್ರಜ್ಞೆ ಬರುತ್ತೆ. ಆ ಇಬ್ಬರು ಆರ್ಕ್ಸ್ ಪ್ರೋಡೋನ ಅಲ್ಲಿಂದ ಎತ್ತಿಕೊಂಡು ಹೋಗಿಬಿಡ್ತಾರೆ. ಈಗ ಸ್ಯಾಮ್ನಿಗೆ ಒಂದು ವಿಷಯ ತಿಳಿದು ಹೋಗುತ್ತೆ, ಪ್ರೋಡೋ ಜೀವಂತವಿದ್ದಾನೆ ಅಂತ. ಆ ಆರ್ಕ್ಸ್ ಪ್ರೋಡೋನ ಒಂದು ಗುಹೆಯೊಳಗೆ ಎತ್ತಿಕೊಂಡು ಹೋಗ್ತಾರೆ. ಅವನ ವಸ್ತ್ರ ತೆಗೆದು ಅವನನ್ನು ಕೊಲ್ಲಬೇಕು ಅನ್ನೋಷ್ಟರಲ್ಲಿ ಆಗ ಹಿಂದಿನಿಂದ ಬಂದಂಥ ಸ್ಯಾಮ್ ಅವನ ಕೈಯಲ್ಲಿದ್ದ ತಲ್ವಾರಿಂದ ಆ ಆರ್ಕ್ಸ್ನ ಚುಚ್ಚಿಬಿಡ್ತಾನೆ. ಇದರಿಂದಾಗಿ ಆ ಆರ್ಕ್ಸ್ ಸಾಯುತ್ತೆ. ಪ್ರೋಡೋನಿಗೆ ಸ್ಯಾಮ್ನ ನೋಡಿ ಖುಷಿಯಾಗುತ್ತೆ, ಅವನ ಬಳಿ ಕ್ಷಮೆಯನ್ನು ಕೇಳ್ತಾನೆ. ಆದರೆ ಪ್ರೋಡೋ ಅಲ್ಲಿ ಹೇಳ್ತಾನೆ, ಎಲ್ಲವೂ ಮುಗಿದು ಹೋಯಿತು, ಯಾಕೆಂದರೆ ರಿಂಗ್ ಅವನ ಬಳಿ ಉಳಿದಿರಲ್ಲ. ಪ್ರೋಡೋ ಹೇಳ್ತಾನೆ, ಅವರು ರಿಂಗನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಸ್ಯಾಮ್ ಹೇಳ್ತಾನೆ, ಇಲ್ಲ, ಅವರು ತೆಗೆದುಕೊಂಡು ಹೋಗಿಲ್ಲ, ಯಾಕೆಂದರೆ ಸ್ಯಾಮ್ ಆ ರಿಂಗನ್ನು ಆರ್ಕ್ಸ್ನವರು ಪ್ರೋಡೋನ ಎತ್ತಿಕೊಂಡು ಹೋಗುವ ಮೊದಲೇ ತೆಗೆದುಕೊಂಡಿದ್ದ. ಸ್ಯಾಮ್ ಹೇಳ್ತಾನೆ, ನನಗನಿಸಿತ್ತು ನೀನು ಪ್ರಾಣ ಬಿಟ್ಟಿದ್ದೆ ಅಂತ, ಹೀಗಾಗಿ ನಾನು ಈ ರಿಂಗ್ನ ತೆಗೆದುಕೊಂಡೆ. ಪ್ರೋಡೋ ಹೇಳ್ತಾನೆ, ರಿಂಗನ್ನು ನನಗೆ ಕೊಡು. ಸ್ಯಾಮ್ ರಿಂಗನ್ನು ಕೊಡಲು ಬಯಸಿರಲ್ಲ, ಯಾಕೆಂದರೆ ಒಮ್ಮೆ ಪಡೆದ ರಿಂಗನ್ನು ಕೊಡೋದು ಅಷ್ಟು ಸುಲಭವಾಗಿರಲ್ಲ. ಆದರೆ ಪ್ರೋಡೋ ಆ ರಿಂಗನ್ನು ಬಲವಂತವಾಗಿ ಕಸಿದುಕೊಳ್ತಾನೆ. ಪ್ರೋಡೋ ಹೇಳ್ತಾನೆ, ರಿಂಗ್ನ ಜವಾಬ್ದಾರಿ ನಂದು, ಇದರ ಜವಾಬ್ದಾರಿಯನ್ನು ನನಗೆತ್ತಿಕೊಳ್ಳಲು ಬಿಡು. ಈ ರಿಂಗ್ ನಿನ್ನ ಬಳಿ ಇದ್ದರೆ ನಿನ್ನನ್ನೇ ನಾಶಗೊಳಿಸುತ್ತೆ. ನಂತರ ಇಬ್ಬರು ಮೋಡರ್ನ ಮೌಂಟ್ ಡೂಮ್ ಗುಹೆಯ ಬಳಿಗೆ ಹೋಗಲು ಆರಂಭಿಸ್ತಾರೆ. ಆದರೆ ಅಲ್ಲಿಗೆ ತೆರಳುವುದು ಅಷ್ಟು ಸುಲಭವಾಗಿರಲ್ಲ, ಯಾಕೆಂದರೆ ಅವರು 10,000 ಆರ್ಕ್ಸ್ನವರಿಂದ ತಪ್ಪಿಸಿಕೊಂಡು ಹೋಗಬೇಕಾಗಿತ್ತು. ಈ ವಿಷಯ ಗ್ಯಾಂಡಲ್ಫ್ನವರಿಗೆ ಅರಿವಿತ್ತು. ಹೀಗಾಗಿ ಅವರು ತೀರ್ಮಾನಿಸ್ತಾರೆ ಮೋಡರ್ನಲ್ಲಿ ಸೌರನ್ನ ಸೈನ್ಯದ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ. ನಂತರ ಎಲ್ಲರೂ ಅವರ ಸೈನ್ಯದೊಂದಿಗೆ ಅಲ್ಲಿಗೆ ತಲುಪ್ತಾರೆ. ಅಲ್ಲಿ ಸೌರನ್ನ ಭಯಾನಕ ಮಹಾನ್ ಸೈನ್ಯವಿತ್ತು, ಆ ಸೈನ್ಯದೊಂದಿಗೆ ಹೋರಾಡುವುದು ಅಷ್ಟು ಸುಲಭವಾಗಿರಲ್ಲ. ಸೌರನ್ನ ಸೈನ್ಯ ಅವರನ್ನು ಚಕ್ರವ್ಯೂಹದಂತೆ 4 ಕಡೆಯಿಂದ ಸುತ್ತುವರಿಯುತ್ತೆ. ಆದರೆ ಅಲ್ಲಿ ಅವರು ಯಾವ ಉದ್ದೇಶದಿಂದ ಅಲ್ಲಿಗೆ ಬಂದಿದ್ದರೋ ಆ ಉದ್ದೇಶ ಪೂರ್ತಿಯಾಗಿ ಹೋಗಿತ್ತು, ಯಾಕೆಂದರೆ ಸೌರನ್ನ ಸೈನ್ಯ ಅವರನ್ನು ಸುತ್ತುವರಿದಿದ್ದಾಗ
ಪ್ರೋಡೋ ಮತ್ತು ಸ್ಯಾಮ್ನಿಗೆ ಮೌಂಟ್ ಡೂಮ್ಗೆ ಹೋಗೋ ದಾರಿ ಸಿಕ್ಕಿತ್ತು. ಅಸಲಿಗೆ ಪ್ರೋಡೋ ಮತ್ತು ಸ್ಯಾಮ್ ಹಲವು ಬಾರಿ ಬೇರೆಯವರ ಕೈಗೆ ಸಿಕ್ಕಿಬಿಡುವುದರಿಂದ ತಪ್ಪಿಸಿಕೊಂಡಿರ್ತಾರೆ. ಅದು ಕೂಡ ಅವರ ಧೈರ್ಯ ಬುದ್ಧಿವಂತಿಕೆ ನಂಬಿಕೆಯಿಂದ. ಇಬ್ಬರು ಆರ್ಕ್ಸ್ನವರ ವಸ್ತ್ರಗಳನ್ನೇ ಧರಿಸಿದ್ದರು, ಹೀಗಾಗಿ ಯಾರೇ ಅವರ ಗುರುತು ಹಿಡಿಯುವುದು ಕಷ್ಟಕರವಾಗಿತ್ತು. ನಂತರ ಸ್ಯಾಮ್ ಮತ್ತು ಪ್ರೋಡೋ ಮೌಂಟ್ ಡೂಮ್ನ ಪರ್ವತದ ಬಳಿಗೆ ತಲುಪುತ್ತಾರೆ. ಅಲ್ಲಿ ಅವರು ಆ ರಿಂಗ್ನ ನಾಶ ಮಾಡಬೇಕಿತ್ತು. ಆದರೆ ಸ್ಯಾಮ್ ಮತ್ತು ಪ್ರೋಡೋನ ಆರೋಗ್ಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಅವರು ಹಸಿವೆ ಮತ್ತು ಬಾಯಾರಿಕೆಗಳಿಂದ ಕಂಗೆಟ್ಟಿದ್ದರು. ಅವರ ಶಕ್ತಿ ಕೊಗ್ಗಿ ಹೋಗಿತ್ತು. ನಡೆಯಲು ಕೂಡ ಹೆಚ್ಚಿನ ಸಾಮರ್ಥ್ಯವಿರಲ್ಲ. ಆದರೆ ಅವರ ಗಟ್ಟಿ ನಿರ್ಧಾರ ಉದ್ದೇಶದಿಂದ ಅವರು ಮುಂದುವರಿತಿದ್ದರು. ಆದರೆ ರಿಂಗ್ನ ಪ್ರಭಾವ ಬಿದ್ದಂತ ಪ್ರೋಡೋ ಅವನು ಒಂದು ಕಡೆ ಬಿದ್ದು ಬಿಡ್ತಾನೆ. ಸ್ಯಾಮ್ ಹೇಳ್ತಾನೆ, ನಾನು ರಿಂಗ್ನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಸಾಧ್ಯವಿಲ್ಲ, ನಿನ್ನನ್ನು ಎತ್ತಿಕೊಳ್ಳಬಹುದಲ್ಲ. ಅವನು ಪ್ರೋಡೋನ ಅವನ ಹೆಗಲ ಮೇಲೆ ಎತ್ತಿಕೊಂಡು ಮೌಂಟ್ ಡೂಮ್ನತ್ತ ಪ್ರಯಾಣಿಸಲು ಆರಂಭಿಸ್ತಾನೆ. ಇನ್ನೊಂದು ಕಡೆ ಮಾನವರು ಮತ್ತು ಸೌರನ್ನ ಸೈನ್ಯದೊಂದಿಗೆ ಭಯಾನಕ ಯುದ್ಧವಾಗುತ್ತಿತ್ತು. ಸ್ಯಾಮ್ ಪ್ರೋಡೋನ ಎತ್ತಿಕೊಂಡು ಮೌಂಟ್ ಡೂಮ್ನ ಗುಹೆಯ ಹೊರಗಡೆ ತಲುಪಿದಾಗ ಆಗಲ್ಲಿಗೆ ಗೊಲ್ಲಂ ಬಂದು ಬಿಡುತ್ತೆ. ಅದು ಪುನಃ ಅವರಿಬ್ಬರ ಮೇಲೆ ಆಕ್ರಮಣ ಮಾಡುತ್ತೆ. ಗೊಲ್ಲಂ ಅವರಿಂದ ರಿಂಗ್ ಅನ್ನು ಕಚ್ಚಿಸಿಕೊಳ್ಳಲು ಬಯಸುತ್ತೆ. ಗೊಲ್ಲಂ ಪ್ರೋಡೋನ ಕುತ್ತಿಗೆಯನ್ನು ಹಿಸುಕುತ್ತಿದ್ದಾಗ ಸ್ಯಾಮ್ ಅದನ್ನು ಕಲ್ಲಿನಿಂದ ಹೊಡಿತಾನೆ. ಇದರಿಂದಾಗಿ ಗೊಲ್ಲಂ ತುಂಬಾ ದೂರ ಹೋಗಿ ಬೀಳುತ್ತೆ. ಇದರ ನಂತರ ಸ್ಯಾಮ್ ಮತ್ತು ಗೊಲ್ಲಂ ನಡುವೆ ತುಂಬಾ ಹೊತ್ತು ಹೊಡೆದಾಟವಾಗುತ್ತೆ. ಆ ಸಂದರ್ಭದಲ್ಲಿ ಪ್ರೋಡೋ ಅವನ ಎಲ್ಲಾ ಶಕ್ತಿ ಸಾಮರ್ಥ್ಯವನ್ನು ಒಗ್ಗೂಡಿಸಿ ಎದ್ದು ಬಿಡ್ತಾನೆ. ಹೆಚ್ಚು ತಡ ಮಾಡದೆ ಮೌಂಟ್ ಡೂಮ್ನ ಗುಹೆಯೊಳಗೆ ಓಡಿಬಿಡ್ತಾನೆ. ಅದರೊಳಗೆ ಲಾವದ ನದಿ ಹರಿಯುತ್ತಿತ್ತು. ಆ ರಿಂಗನ್ನು ಅಲ್ಲಿಯೇ ತಯಾರಿಸಲಾಗಿತ್ತು. ಸ್ಯಾಮ್ ಕೂಡ ಅವನ ಹಿಂದೆ ಹೋಗ್ತಾನೆ. ರಿಂಗೀಗ ಪ್ರೋಡೋನ ಕೈಲಿತ್ತು. ಸ್ಯಾಮ್ ಹೇಳ್ತಾನೆ, ಬಿಸಾಡಿಬಿಡು, ಅದನ್ನು ನಷ್ಟ ಮಾಡಿಬಿಡು, ನಾಶ ಮಾಡು. ಆದರೆ ಪ್ರೋಡೋ ಅದನ್ನು ಬಿಸಾಡಲ್ಲ. ಅವನು ಕೂಡ ಅದಕ್ಕೆ ವಶವಾಗಿ ಬಿಟ್ಟಿದ್ದ. ಇದು ರಿಂಗು ನನ್ನದು ಅಂತಾನೆ. ಅವನು ಯಾವ ರೀತಿ ಆ ಉಂಗುರದ ವಶವಾಗ್ತಾನೆ ಅಂದರೆ, ಹಲವು ವರ್ಷಗಳ ಹಿಂದೆ ರಿಂಗನ್ನು ನಾಶ ಮಾಡಲು ಬಂದಂತಹ ರಾಜ ಯಾವ ರೀತಿ ವಶವಾಗಿದ್ದನೋ ಹಾಗೆ. ಆ ರಾಜ ಬೇರೆಯವರು ಅಲ್ಲ, ಇಸಿಲ್ದೋರ್. ಪ್ರೋಡೋ ಅಲ್ಲಿ ಆ ರಿಂಗನ್ನು ಧರಿಸಿಬಿಡ್ತಾನೆ. ಆ ರಿಂಗನ್ನು ಧರಿಸಿದ ತಕ್ಷಣ ಅವನು ಮಾಯವಾಗಿ ಬಿಡ್ತಾನೆ. ಪ್ರೋಡೋ ಯಾವಾಗ ರಿಂಗ್ ಧರಿಸ್ತಾನೋ ಸೌರನಿಗೆ ತಿಳಿದು ಹೋಗುತ್ತೆ. ಆ ರಿಂಗ್ ಆ ಉಂಗುರ ಬೇರೆ ಎಲ್ಲಿಯೂ ಇಲ್ಲ, ಅದು ಮೌಂಟ್ ಡೂಮ್ನ ಗುಹೆ ಒಳಗಿದೆ ಅಂತ. ಆಗ ಯುದ್ಧದಲ್ಲಿದ್ದ ಸೌರನ ಡ್ರ್ಯಾಗನ್ಗಳು ಮೌಂಟ್ ಡೂಮ್ನ ಗುಹೆ ಹತ್ತ ಹಾರುತ್ತವೆ. ಅದೃಶ್ಯನಾಗಿದ್ದ ಪ್ರೋಡೋ ಆ ಗುಹೆಯಿಂದ ಹೊರಗಡೆ ಹೋಗಲು ಬಯಸ್ತಾನೆ. ಆದರೆ ಆಗ ಅಲ್ಲಿಗೆ ಗೊಲ್ಲಂ ಬಂದು ಬಿಡುತ್ತೆ. ಗೊಲ್ಲಂಗೆ ಪ್ರೋಡೋನ ಕಾಲಿನ ಗುರುತುಗಳಿಂದ ತಿಳಿದು ಹೋಗುತ್ತೆ ಪ್ರೋಡೋ ಎಲ್ಲಿದ್ದಾನೆ ಅಂತ. ಗೊಲ್ಲಂ ಪ್ರೋಡೋನ ಮೇಲೆ ಪುನಃ ದಾಳಿ ಮಾಡುತ್ತೆ. ಪ್ರೋಡೋ ಯಾವ ಬೆರಳಿನಲ್ಲಿ ಉಂಗುರವನ್ನು ಧರಿಸಿದ್ದನೋ ಗೊಲ್ಲಂ ಅವನ ಬೆರಳನ್ನು ಕಚ್ಚಿ ಬೇರ್ಪಡಿಸುತ್ತೆ. ಇದರ ನಂತರ ಅದೃಶ್ಯನಾಗಿದ್ದ ಪ್ರೋಡೋ ಕಾಣಿಸ್ತಾನೆ. ರಿಂಗ್ ಅಲ್ಲಿ ಕೊನೆಗೂ ಗೊಲ್ಲಂ ಕೈ ಸೇರುತ್ತೋ. ಗೊಲ್ಲಂನ ಕೈಗೆ ಯಾವಾಗ ರಿಂಗ್ ಸೇರುತ್ತೋ ಆಗ ಗೊಲ್ಲಂ ತುಂಬಾನೇ ಖುಷಿಯಾಗುತ್ತೆ. ಆಗ ಪ್ರೋಡೋ ಆ ರಿಂಗನ್ನು ಕಚ್ಚಿತುಕೊಳ್ಳಲು ಪ್ರಯತ್ನ ಮಾಡ್ತಾನೆ. ಇನ್ನೊಂದು ಕಡೆ ಮಾನವರ ಸೈನ್ಯ ಸೌರನ ಸೈನ್ಯವನ್ನು ಎದುರಿಸಲು ಸಾಧ್ಯವಾಗದೆ ಸೋಲುತ್ತಿತ್ತು. ಆದರೆ ಇಲ್ಲಿ ಈಗ ರಿಂಗ್ ಗೊಲ್ಲಂ ಕೈ ಸೇರಿತ್ತು. ಪ್ರೋಡೋ ಗೊಲ್ಲಂನಿಂದ ರಿಂಗನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಆಗ ಅವರಿಬ್ಬರು ಪರ್ವತದ ಮೇಲಿನಿಂದ ಕೆಳಕ್ಕೆ ಬೀಳ್ತಾರೆ. ಕೆಳಗಡೆ ಲಾವದ ನದಿ ಹರಿಯುತ್ತಿತ್ತು. ಆದರೆ ಪ್ರೋಡೋ ಬೀಳುವ ಸಂದರ್ಭದಲ್ಲಿ ಕಲ್ಲನ್ನು ಹಿಡಿದಿರ್ತಾನೆ. ಗೊಲ್ಲಂ ರಿಂಗ್ನೊಂದಿಗೆ ಆ ಲಾವದ ನದಿಯಲ್ಲಿ ಬಿದ್ದು ಬಿಡುತ್ತೆ. ಸ್ಯಾಮ್ ಪ್ರೋಡೋನ ಮೇಲೆ ಕೆಳೆಯುತ್ತಾನೆ. ಅಲ್ಲಿ ಗೊಲ್ಲಂನ ಅಂತ್ಯ ಹೋಗುತ್ತೆ. ಹಾಗೆ ಆ ರಿಂಗ್ ನಿಧಾನವಾಗಿ ಕರಗಿ ಹೋಗುತ್ತೆ. ಎಲ್ಲಿಂದ ಆ ರಿಂಗ್ ಬಂದಿತ್ತೋ ಅದು ಅಲ್ಲಿಗೆ ಸೇರಿತ್ತು. ರಿಂಗ್ ನಷ್ಟವಾಗುತ್ತಿದ್ದಂತೆ ಅದು ನಾಶವಾಗುತ್ತಿದ್ದಂತೆ ಸೌರನ್ ಮತ್ತು ಸೌರನ ಸೈನ್ಯದ ಅಂತ್ಯ ಹೋಗುತ್ತೆ. ಈ ರೀತಿಯಾಗಿ ಕೆಟ್ಟ ದರ ಸೋಲು ಮತ್ತು ಒಳ್ಳೆಯ ದರ ಗೆಲುವಾಗುತ್ತೆ. ಮೌಂಟ್ ಡೂಮ್ ಸ್ಫೋಟಗೊಳ್ಳುತ್ತೆ. ಸೌರನ್ನ ಸೈನಿಕರೆಲ್ಲರೂ ಕಣ್ಮರೆಯಾಗಿ ಹೋಗಿದ್ದರು. ಗ್ಯಾಂಡಲ್ಫ್ ಅವರ ಹದ್ದುಗಳ ಸಹಾಯದಿಂದ ಸ್ಯಾಮ್ ಮತ್ತು ಪ್ರೋಡೋನ ರಕ್ಷಿಸ್ತಾರೆ. ಉಳಿದಿರುವ ಫೆಲೋಶಿಪ್ನ ಜನರು ಮಿನಾಸ್ ತೀರಿಸ್ನಲ್ಲಿ ಸಂತೋಷದಿಂದ ಸೇರ್ತಾರೆ. ಅರಗೋರ್ನನ್ನು ಗೋಂಡೂರ್ನ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಲಾಗುತ್ತೆ. ಅರಗೋರ್ನ್ ಅವನು ಮನಸಾರೆ ಪ್ರೀತಿಸುತ್ತಿದ್ದ ಆಲ್ಪ್ ಅರ್ವೆನ್ನ ವಿವಾಹವಾಗ್ತಾನೆ. ಅವಳು ಅವನ ರಾಣಿಯಾಗ್ತಾಳೆ. ನಾಲ್ಕು ಹಾಬಿಟ್ಸ್ನವರ ಎದುರು ರಾಜ ಅಂದರೆ ಅರಗೋರ್ನ್ ಬಂದಾಗ ಆ ನಾಲ್ವರು ಹಾಬಿಟ್ಸ್ ಅವನ ಎದುರು ತಲೆ ತಗ್ಗಿಸ್ತಾರೆ. ಆದರೆ ರಾಜ ಅರಗೋರ್ನ್ ಹೇಳ್ತಾನೆ, ನೀವು ಯಾವತ್ತೂ ಯಾರ ಎದುರು ತಲೆ ತಗ್ಗಿಸಬಾರದು. ರಾಜ ಅರಗೋರ್ನೊಂದಿಗೆ ಅಲ್ಲಿ ಸೇರಿದ್ದ ಜನರೆಲ್ಲರೂ ಹಾಬಿಟ್ಸ್ನವರ ಎದುರು ತಲೆ ತಗ್ಗಿಸಿ ಅವರಿಗೆ ಗೌರವ ಸೂಚಿಸ್ತಾರೆ. 13 ತಿಂಗಳ ಪ್ರಯಾಣದ ನಂತರ ನಾಲ್ಕು ಜನ ಹಾಬಿಟ್ಸ್ ಅವರ ಊರು ಶೆರೆಗೆ ವಾಪಸ್ ಬರ್ತಾರೆ. ಅಲ್ಲಿ ಸ್ಯಾಮ್ ಅವನು ಪ್ರೀತಿಸುತ್ತಿದ್ದ ಹುಡುಗಿಯನ್ನು ಮದುವೆಯಾಗ್ತಾನೆ. ಮತ್ತು ಪ್ರೋಡೋ 4 ವರ್ಷದವರೆಗೆ ಶೆರೆನಲ್ಲೇ ಇರ್ತಾನೆ. ಅವನಲ್ಲಿ ಪುಸ್ತಕವನ್ನು ಕೂಡ ಬರೆಯುತ್ತಾನೆ. ಆ ಪುಸ್ತಕ ಅವರ ಪ್ರಯಾಣದ ಕುರಿತು ಆಗಿತ್ತು. ಇದರ ನಂತರ ಅವನು ಅವನ ಚಿಕ್ಕಪ್ಪ ಬಿಲ್ಬೋ ಬ್ಯಾಗಿನ್ಸ್ ಗ್ಯಾಂಡಲ್ಫ್ ಮತ್ತು ಎಲ್ವೆಸ್ನೊಂದಿಗೆ ಅಂಡೈಯಿಂಗ್ ಲ್ಯಾಂಡ್ಸ್ಗೆ ಮಧ್ಯಭೂಮಿಯಿಂದ ನಿರ್ಗಮಿಸ್ತಾನೆ. ಅವನ ಚಿಕ್ಕಪ್ಪನಿಗೆ ತುಂಬಾ ವಯಸ್ಸಾಗಿತ್ತು. ಅವರು ಮುದುಕರಾಗಿದ್ದರು. ಎಲ್ವ್ಸ್ನವರು ಬಿಲ್ಬೋಗೆ ಗೌರವ ಕೊಡಲು ಬಯಸಿದ್ದರು. ಬಿಲ್ಬೋ ಬ್ಯಾಗಿನ್ಸ್ನ ಅವರೊಂದಿಗೆ ಕರೆದೊಯ್ಯಲು 3 ಜನ ಎಲ್ವ್ಸ್ಗಳು ಕೂಡ ಬಂದಿರ್ತಾರೆ. ಅವರೊಂದಿಗೆ ಗ್ಯಾಂಡಲ್ಫ್ ಮತ್ತು ಪ್ರೋಡೋ ಕೂಡ ಹೋಗುತ್ತಿದ್ದ.
ರೂಡೋ ಹೋಗೋ ಮೊದಲು ಅವನು ಬರೆದ ಪುಸ್ತಕ ರೆಡ್ ಬುಕ್ ಆಫ್ ವೆಸ್ಟ್ ಮಾರ್ಚ್ ಅನ್ನು ಸ್ಯಾಮ್ನಿಗೆ ಕೊಟ್ಟು ಬಿಡ್ತಾನೆ. ಮತ್ತೆ ಹೇಳ್ತಾನೆ, ನನ್ನ ಪ್ರಯಾಣ ಮುಗಿದಿಲ್ಲ, ಅದು ಇನ್ನೂ ಬಾಕಿ ಇದೆ. ಹೀಗೆ ರೂಡೋ ಅವನು ಕೂಡ ಎಲ್ಸ್ನವರೊಟ್ಟಿಗೆ ಹೋಗಿಬಿಡ್ತಾನೆ. ಹೀಗೆ ಈ ಸಿನಿಮಾ ಕತೆ ಮುಗಿಯುತ್ತೆ. ನಿಮ್ಮಿಂದ ಈ ಸಿನಿಮಾ ಕತೆಗೆ ಹೆಚ್ಚಿನ ಸಪೋರ್ಟ್ ಸಿಕ್ಕರೆ ಖಂಡಿತ ನಾನು ಹಾಬಿಟ್ ಮೂವೀಸ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಸಿನಿಮಾ ಕಥೆಯಲ್ಲಿ ನಮ್ಮನ್ನು ಕಾಡುವಂಥ ಪಾತ್ರಗಳೆಂದರೆ ಸ್ಯಾಮ್ ಮತ್ತು ಪ್ರೋಡನ ನಡುವಿನ ಗೆಳೆತನ, ಅರಾಗಾರ್ನ್ ಮತ್ತು ಅರ್ವನ್ ನಡುವಿನ ಪ್ರೀತಿ ಪ್ರೇಮ, ಗ್ಯಾಂಡಲ್ಫ್ ಅವರ ಪ್ರತಿ ಕ್ಷಣವು ಅಪಾಯವನ್ನು ಎದುರಿಸುವಂಥ ಸನ್ನಿವೇಶ, ಸೌರನ್ನ ಭಯಾನಕ ಸೈನ್ಯ, ಸರುಮನ್ನ ಕುಟಿಲ ತಂತ್ರಗಳು, ಲೆಗಲೋಸ್ ಅರಾಗಾರ್ನ್ ಗಿಮ್ಲಿಯ ಶೂರತನ, ಇದು ಮಾತ್ರ ಅಲ್ಲದೆ ಇನ್ನೂ ಹಲವಾರು ಪಾತ್ರಗಳು ನಮ್ಮನ್ನು ಮತ್ತೆ ಕಾಡುತ್ತೆ. ಕತೆ ಇಷ್ಟವಾದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಚಾನಲ್ಗೆ ಹೊಸಬರಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.